व्याख्या व्याख्याद्रंकम शंकचक्रे विभ्र भिन्नस्फिकुचि पुण्यके निषण अम्लानश्रीरमृत विशद विप्लायन दनक महिमा मानसेगीश नमस्ते प्राणेश

ವಂದ್ಯಂ ನಾರಾಯಣ ನಮಸ್ಕೃತ್ಯ ನರಂಚ ಮನರೋತ್ತಮಂ ದೇವಿಂ ಸರಸ್ವತೀ ವ್ಯಾಸ ತತೋ ಜಯ ಮಹಾಭಾರತದ ಚಿಂತಕರಿಗೆ ವಂದನೆಗಳು ಭಗವಂತನ ಪಾರಮ್ಯದ ಬಗ್ಗೆ ಅವನ ಕ್ರಿಯಾಶೀಲತೆಯ ಬಗ್ಗೆ ಒಂದು ದೊಡ್ಡ ಮಾತು ಈ ಮಹಾಭಾರತದ ಹೋರಾಟದ ಅಂಗಳದಲ್ಲಿ ವ್ಯೂಹದ ರಚನೆಯಲ್ಲಿ ಕಂಡ ಒಂದು ಔಚಿತ್ಯ ಉದ್ದೇಶಪೂರ್ವಕವಾಗಿ ಗೆರೆ ಸಂಜಯನಿಂದ ಧೃತರಾಷ್ಟ್ರನಿಗೆ ನೀಡಲ್ಪಟ್ಟಿದೆ ಧೃತರಾಷ್ಟ್ರನು ಅಂತರಂಗದಲ್ಲಿ ಕೆಲವೊಮ್ಮೆ ಕೃಷ್ಣನ ಗಾಢ ಭಕ್ತನು ಸಂಜಯನಲ್ಲಿ ಬಹಳಷ್ಟು ಹೆಮ್ಮೆಯಿಂದ ಮಾತ್ಸರ್ಯದಿಂದ ಪ್ರಶ್ನಿಸಿದ್ದಾನೆ ನಿನಗೆ ಹೇಗಯ್ಯ ಆತ ಅಷ್ಟು ಇಷ್ಟನಾಗಿದ್ದಾನೆ ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಯೋಗ್ಯತೆ ಜೀವ ಯೋಗ್ಯತೆ ಮತ್ತು ಇವತ್ತಿನ ಅವತಾರದ ಪ್ರಕರಣದ ವ್ಯವಸ್ಥೆ ಹೀಗೆ ಹುಟ್ಟಬೇಕಾಗಿತ್ತು ಕೆಟ್ಟ ಮಕ್ಕಳ ಅಪ್ಪನಾಗಿ ಧೃತರಾಷ್ಟ್ರ ಕಣ್ಣಿಲ್ಲದ ಬಲವಂತನಾದ ರಾಜನಾಗಿ ಹುಟ್ಟಬೇಕಿತ್ತು ಹಾಗಾಗಿ ಅದಕ್ಕೆ ತಕ್ಕುದಾಗಿ ಅವನ ಪಾತ್ರದ ಸ್ಕೆಚ್ ಚಿತ್ರಣ ನಡೆದಿದೆ ಸಂಜೆಯ ಏನಿಲ್ಲದಿದ್ದರೂ ಗಾಡಿ ಓಡಿಸುವವನ ಅವನ ಮಗ ಆದರೂ ಎಷ್ಟೆತ್ತರದಲ್ಲಿ ದೇವರ ವೈಭವವನ್ನು ಅರಿತುಕೊಂಡಿದ್ದಾನೆ ವ್ಯೂಹದ ರಚನೆ ಬಹಳ ಚೆನ್ನಾಗಿತ್ತು ಒಂದು ಕೋಡಿನಲ್ಲಿ ಒಂದು ಬದಿಯಲ್ಲಿ ಒಂದು ಶೃಂಗದ ಸ್ಥಾನದಲ್ಲಿ ಭೀಮಸೇನಹ ವ್ಯರೋಚತ ಅಂದ ಎಷ್ಟು ಹೆಮ್ಮೆಯಿಂದ ಹೇಳಿಕೊಂಡ ಎತ್ತರದಲ್ಲಿ ಒಂದು ಧ್ರುವ ನಕ್ಷತ್ರ ಮಿನುಗದಂತೆ ಭೀಮಸೇನ ಕಂಗೊಳಿಸ್ತಾ ಇದ್ದಾನೆ ಅಂತಾನೆ ವಿಶಿಷ್ಟವಾಗಿ ವಿಚಿತ್ರವಾಗಿ ವಿವಿಧ ಆಕಾರದಲ್ಲಿ ಕಾಣಿಸ್ತಾನೆ ಬಹಳ ಜೋರಾಗಿ ಅವನ ಪ್ರತಾಪ ಇದೆ ಅಂತ ನಕ್ಷತ್ರ ಬಹಳ ಜೋರಾಗಿದೆ ಅಂತ ಇನ್ನೊಂದು ಕೋಡಿನಲ್ಲಿ ಇನ್ನೊಂದು ಕಡೆಯಲ್ಲಿ ಅರ್ಧಚಂದ್ರದ ಮತ್ತೊಂದು ವ್ಯೂಹದ ತುದಿಯಲ್ಲಿ ಹೇಳಬೇಕಾದ ವ್ಯಕ್ತಿ ಅರ್ಜುನ ಶಬ್ದನೇ ಇಲ್ಲ ಅಲ್ಲಿ ನಾನು ಹೇಳದೆ ಉಳಿದದ್ದಲ್ಲ ಸಂಜೆಯೇ ಹೇಳಿಲ್ಲ ಧೃತಾಶ್ರೆ ಹೇಳುವಾಗ ಇನ್ನೊಂದು ಕಡೆ ಕತೆ ಹೇಳುವಾಗ ಅವನು ಸರ್ವಸ್ಯ ಜಗತ್ತೋ ಗೋಪ್ತ ಗೋಪ್ತ ಯಶ್ಚ ಯಶ ಜನಾರ್ದನ ತತ್ರ ಶ್ರೇಷ್ಠ ವಾಮಶೃಂಗೇ ವ್ಯವಸ್ಥಿತ ಆ ಅವರ ಬಗ್ಗೆ ವ್ಯರೋಚಿತ ಆಗಬೇಕಿತ್ತಲ್ಲ ಇಲ್ಲ ಭೀಮಸೇನ ಬೆಳಗ್ತಾ ಇದ್ದಾನೆ ನಿಂತಿದ್ದಾನವ ಕೂತ್ಕೊಳ್ಳೋದಿಲ್ಲ ಕೃಷ್ಣ ಕೂತಿದ್ದಾನೆ ಹೇಳಬೇಕಲ್ಲ ಇದು ನೋಡಿಸುವ ಚಿತ್ರ ಅರ್ಧಚಂದ್ರಾಕಾರದ ವ್ಯೂಹದಲ್ಲಿ ಒಂದು ಎಲ್ಲಿಯೋ ದೂರದಲ್ಲಿ ಭೀಮಸೇನ ಬಾಹುಬಲಿ ಎತ್ತರದಲ್ಲಿ ಕಾಣುತ್ತಾ ಇದ್ದಾನೆ ಇನ್ನೊಂದು ಕಡೆಯಲ್ಲಿ ಕೃಷ್ಣ ರಥದಲ್ಲಿ ಕೂತಿದ್ದಾನೆ ಅದು ಅರ್ಜುನನ ರಥ ಅರ್ಜುನ ಇದ್ದಾನೆ ಹೇಳಬೇಕು ನಿಂತು ಪೌರುಷದ ಎಡೆಗೆ ಎಲ್ಲ ಅಸ್ತ್ರಗಳನ್ನು ಹೊತ್ತು ಬಂದವ ಅರ್ಜುನ ತಯಾರಾಗಿದ್ದಾನೆ ಅರ್ಜುನನಿಗೆ ಹೇಳಲೇ ಇಲ್ಲ ಹೇಳೋ ಇಲ್ಲ ಮುಂದೆ ಆಗಿದೆ ಇಲ್ಲ ಅಲ್ಲ ಇದ್ದಾನೆ ಆದರೆ ಹೇಳಬೇಕಾದ್ರೆ ವ್ಯೂಹ ರಚನೆಯಲ್ಲಿ ವ್ಯೂಹ ಸಂಬಂಧಪಟ್ಟದ್ದು ಪಾಂಡವರಿಗೆ ಸಂಜೆ ಉದ್ದೇಶಪೂರ್ವವಾಗಿ ಗೆರೆಯನ್ನು ಹಾಕಿದ್ದಾನೆ ಹೇಳುತ್ತಾ ಇದ್ದಾನೆ ಕೃಷ್ಣ ಇದ್ದಾನೆ ಅಂತ ಹೌದು ಕೃಷ್ಣ ಕೂತೇ ಇದ್ದಾನೆ ಅದು ಹೇಳೋದು ಚೆನ್ನಾಗಿದೆ ವ್ಯವಸ್ಥೆ ಚೆನ್ನಾಗಿ ಏನು ತಾಪತ್ರ ಯಾವನೇ ಯಾಕೆ ಪ್ರಪಂಚಕ್ಕೆ ತಾಪತ್ರ ಅವನಿಗೇನು ತಾಪತ್ರಯ ಸೃಷ್ಟಿ ಮಾಡಿದವ ಜಗತ್ತಿಗೆ ಬೇಕಾದಾಗ ಹಂಚುವವ ಯಾರಿಗೇನು ತಾಪ ಕೊಡಲಿ ಎಷ್ಟು ತಾಪ ಕೊಡಲಿ ಹೇಳಿಕೊಂಡು ಅದನ್ನೆಲ್ಲ ವ್ಯವಸ್ಥೆಗೊಳಿಸಿದವ ಭಗವಂತ ಅವನೆಲ್ಲಿದ್ದಾನೆ ಹಂಚಲು ಬಂದ ಪ್ರಸಾದದ ವಸ್ತುವವ ಜ್ವರಕ್ಕೆ ಎಲ್ಲಿ ಆದರೂ ಜ್ವರ ಹಿಡಿತದೆ ರೀ ಹೌದಲ್ಲ ಮತ್ತೆ ಜ್ವರ ಇನ್ನೊಬ್ಬರಿಗೆ ಹಿಡಿಸಲಿಕ್ಕೆ ಕೈಯಲ್ಲಿ ಇಟ್ಕೊಂಡದ್ದು ಹಿಡಿ ಬೂದಿ ಅದು ಉರಿದು ಬಿಟ್ಟರೆ ಅದು ತನಗೆ ತಾನೇ ಉರಿದುಕೊಳ್ಳುವುದು ಇಲ್ಲ ಉರಿಲಿಕ್ಕೆ ಆಗುವುದಿಲ್ಲ ಅದರ ಪ್ರಸಾದ ಇನ್ನೊಬ್ಬರಿಗೆ ಅದು ಮುಟ್ಟಿದರೆ ಮತ್ತೊಬ್ಬರಿಗೆ ನಡುಕ ಬರುತ್ತೆ ಥಂಡಿ ಇರುತ್ತೆ ಅದು ಅದನ್ನು ಅಪ್ಪಿಕೊಂಡಾಗ ಅದಕ್ಕೇನು ಆಗೋದಿಲ್ಲ ಯಾಕೆ ಅದೇ ಚಿಲ್ ಅದು ಥಂಡಿ ಮಯ ಐಸ್ ಕ್ಯೂಬು ಇನ್ನೊಬ್ಬರಿಗೆ ತಾಗಿದ್ದಾಗ ಮರ ಕಟ್ಟೋದು ಎಪ್ಪು ಕಟ್ಟೋದು ಐಸ್ ಕ್ಯೂಬಿಗೆ ಎಲ್ಲಿ ನೆತ್ತರೆ ಕಟ್ಟುತ್ತೆ ಎಲ್ಲಿ ಅದಕ್ಕೆ ಚಳಿ ಆಗುತ್ತೆ ಎಲ್ಲಿ ಥಂಡಿ ಹೇಳುತ್ತೆ ಹಾಗಾಗಿದೆ ಕತೆ ಅದರಂತೆ ಭಗವಂತ ಯವಸಿದ ಅಂತ ಆರಾಮ ಕೂತಿದ್ದಾನೆ ಅವಳ ಗೌಜಿಯಲ್ಲಿ ಇಷ್ಟ ಬಂದಾಗಿ ಅವನ ರಥಗಳು ಕುದುರೆಗಳು ಆಯುಧಗಳು ಇದೇ ಬರುತ್ತೆ ಇಲ್ಲಿ ಮುಂದಕ್ಕೆ ಆವಿರ್ಭಾವಗೊಳ್ಳುವ ಕೃಷ್ಣನಿಗೇನು ಆದರೆ ಹೇಳುವಾಗ ಎಷ್ಟು ಚೆನ್ನಾಗಿ ಹೇಳುತ್ತಾನೆ ತುಂಬ ಅರ್ಥಗಳನ್ನು ಹೇಳಿದೆ ಅಂದರೆ ಒಂದು ಸಣ್ಣ ಗೆರೆಯು ಹತ್ತಾರು ಅರ್ಥಗಳಲ್ಲಿ ಭಾರತದಲ್ಲಿ ಹೇಗೆ ತೆರಕೊಳ್ಳುತ್ತದೆ ಎನ್ನುವುದಕ್ಕೆ ದೃಷ್ಟಾಂತಗಳು ಏನು ಹೊಸತು ಕಾಣುವುದಿಲ್ಲ ಶಬ್ದಗಳನ್ನೇನು ಕುಸ್ತಿ ಮಾಡಲಿಕ್ಕಿಲ್ಲ ಅನೇಕ ಅರ್ಥಗಳು ಬರಲಿಕ್ಕೋಸ್ಕರ ಶ್ಲೇಷ ಏನೆಲ್ಲ ಹೇಳುತ್ತರಲಿಕ್ಕಿಲ್ಲ ಸರ್ವಸ್ಯ ಜಗತೋ ಗೋಪ್ತ ಒಂದು ಮಾತ್ರ ಮಾಡಿದ್ದೆ ನಾನು ಶಬ್ದದಲ್ಲಿನ ಚಮತ್ಕಾರ ಅಂತ ಅದು ಶಬ್ದಾಲಂಕಾರ ಸರ್ವಸ್ಯ ಜಗತ್ತು ಗೋಪ್ತ ಗೋಪ್ತಾ ಎಷ್ಟೇ ಜನಾರ್ದನ ಅಂತ ಎರಡು ಬಾರಿ ಗೋಪ್ತಾ ಗೋಪ್ತಾ ಬಂದಿದೆ ಈಗ ಹೇಳಬೇಕಾಗಿಲ್ಲ ಎರಡು ಕಡೆಗೆ ಅನ್ವಯ ಒಂದೇ ಆಗುತ್ತೆ ಅಂತ ಅದಕ್ಕೆ ನಾನು ಗೋಪ್ತಾ ಗೋಪ್ತಾ ಇರೋದ್ರಿಂದ ಒಂದು ಗೋಪ್ತ ಇನ್ನೊಂದು ಅಗೋಪ್ತಾ ಅಂತ ಅರ್ಥ ಮಾಡಿ ಹೇಳಿದ್ದೆ ಒಂದು ರಕ್ಷಣೆ ಮಾಡ್ತಾನೆ ಇನ್ನೊಂದು ಭಕ್ಷಣೆ ಮಾಡ್ತಾನೆ ಅಂತ ರಕ್ಷಣೆ ಮಾಡೋದಿಲ್ಲ ದೇವರು ಎದುರು ಕೂದಲು ರಕ್ಷಣೆ ಮಾಡಬೇಕು ದಿನ ದೇವರ ದರ್ಶನ ಆಗುತ್ತೆ ಎದುರಾಳಿಗಳಿಗೆ ಆದರೆ ಏನಾಯಿತು ಸಾಯ್ತಾನೆ ಇದ್ದಾವೆ ಕೌರವ ಪಕ್ಷದವರಿಗೆ ಕೃಷ್ಣ ಯಾವತ್ತೂ ಇದೂರೇ ಕಾಣ್ತಾ ಇದ್ದಾನೆ ಎಲ್ಲೆಡೆ ಕಾಣ್ತಾ ಇದ್ದಾನೆ ಹೋರಾಟದಲ್ಲಿ ಆದರೂ ಏನಾಯಿತು ಲಾಭ ಏನಾಗಲಿಲ್ಲ ಹಾಗೆ ಪಾಂಡವರ ಪಕ್ಷದಲ್ಲಿ ಕೃಷ್ಣನ ಬೆನ್ನೆಯಿಂದ ಕೂತಿದ್ದಾರೆ ಎಲ್ಲರೂ ಅವರೇನು ಕೃಷ್ಣನ ಮೋರೆ ನಾ ಕಾಣ್ತಾ ಇಲ್ಲ ಕೃಷ್ಣನ ಅವರಿಗೆ ಆಗ್ತಾ ಇಲ್ಲ ಆದರೂ ಇನ್ನಾಗ್ತಾನೇ ಇದ್ದಾರೆ ಜಯಶೀಲರೇ ಆಗ್ತಾ ಇದ್ದಾರೆ ಅವರು ಅದನ್ನು ಅದು ಪ್ರಶ್ನೆ ಅಲ್ಲ ಅದರಿಂದ ಭಗವಂತ ಗೋಪ್ತ ಅಗೋಪ್ತ ಬೆನ್ನ ಹಿಂದಿನವರನ್ನು ರಕ್ಷಣೆ ಮಾಡ್ತಾನೆ ಬೆನ್ನ ಮುಂದಿನವರನ್ನು ಭಕ್ಷಣೆ ಮಾಡ್ತಾ ಇದ್ದಾನೆ ಈ ಅಲ್ಲು ಪ್ರಕ್ಷೇಪ ಮಾಡಿದ್ದು ಗೋಪ್ತ ಗೋಪ್ತಾ ಅಂದ ಮಧ್ಯೆಯಲ್ಲಿ ಅಕಾರ ಬರಬಹುದು ಅಗೋಪ್ತ ಆಗ್ತದೆ ಅಂತ ಅದು ಮೊದಲೇ ಮಾಡಿದರೆ ಆಗೋದಿಲ್ಲ ನಿಮಗೆ ನೀವು ಏನಾಗಬೇಕು ಹೌದಲ್ಲ ಮತ್ತೆ ಸರ್ವಸ್ಯ ಜಗತ್ತೋ ಗೋಪ್ತ ಅಲ್ಲಿಯೂ ಅಲ್ಲಿ ಪ್ರಕ್ಷೇಪ ಮಾಡ್ಲಿಕ್ಕೆ ಆಗ್ತದೆ ಅಗೋಪ್ತ ಆಗ್ತದೆ ಅದು ಆಗ್ಬೌದು ಆಗೋದಿಲ್ಲ ಅಲ್ಲ ಅದರಿಂದ ಮೊದಲು ಅಗೋಪ್ತ ಮಾಡಿ ಮತ್ತೆ ಗೋಪ್ತ ಮಾಡಿ ಹೇಗೆ ಆಯ್ತು ಅದಕ್ಕೂ ಅರ್ಥ ಹೇಳುವೆ ಅಂತೆ ನಾನು ಅದೇ ಹತ್ತಾರು ಅರ್ಥಗಳ ಇರುವಾಗ ಏನು ಮಾಡಿದರೂ ಆಗುತ್ತೆ ಮೊದಲು ಆಯ್ತಲ್ಲ ಸಾಮಾನ್ಯ ಅರ್ಥ ನೋಡಿದಿವೆ ಸರ್ವಸ್ಯ ಗೋಪ್ತಾ ಇದು ಜಗದೇ ಗೋಪ್ತಾ ಇದೆಲ್ಲ ಆಯ್ತಲ್ಲ ವಿಜಯಸ್ಯ ಅಂತ ಯಸ್ಯಕ್ಕೆ ಏಕ ಏಕದೇಶ ಚಿಂತನೆ ಕೊಟ್ಟಿದ್ದೇನೆ ಸುಮಾರು ಅರ್ಥ ಹೇಳಿದ್ದೇನೆ ಮತ್ತೊಂದು ಅರ್ಥ ಅಗೋಪ್ತ ಆಗಿಬಿಟ್ರೆ ಏನಾಗುತ್ತೆ ಹೌದು ಸರ್ವಸ್ಯ ಜಗತಃ ಅಗೋಪ್ತ ಸರ್ವಸ್ಯ ಯಾರು ಸರ್ವ ಯಾರು ಶಿವ ಅಶ್ವತ್ಥಾಮ ಅವನ ಜಗತ್ತು ಯಾವುದು ಅತ್ತಣ ಹನ್ನೊಂದು ಅಕ್ಷಯಣಿ ಅದರ ಅಗೋಪ್ತ ಅದನ್ನು ದೇವರಕ್ಷಣೆ ಮಾಡ್ತಾ ಇಲ್ಲ ಅದನ್ನು ಬಿಟ್ಟಿದ್ದಾನೆ ಮತ್ತು ಯಸ್ಯ ಗೋಪ್ತ ಯಸ್ಯ ಅಂದರೆ ಯಾರು ನಿನ್ನೆ ವಿಜಯ ಹೇಳಿದ್ದೇನೆ ನಾನು ಇವತ್ತು ಬೇರೆ ಅರ್ಥ ಹೇಳು ಎಸ್ ಅಂದರೆ ಎಮ್ ಇತಿ ವಾಯು ಎಂ ಅಂದರೆ ಬೀಜ ಅಲ್ವಾ ಅದರಿಂದ ಎಸ್ ಎ ಅಂದರೆ ಬಹುಮಾನಸ್ಯ ಪ್ರಾಣಸ್ಯ ಪಂಚಪ್ರಾಣ ರೂಪಸ್ಯ ಪಾಂಡವರ ಅಂತ ಅರ್ಥ ಇಲ್ಲಿ ಐದು ಜನ ಇದ್ದಾರೆ ಪಾಂಡವರು ಐದು ಜನರಲ್ಲಿ ಪ್ರಾಣನ ಐದು ಪ್ರವೇಶ ಆಗಿದೆ ರೂಪಗಳು ಅದರಿಂದ ಪ್ರಾಣನ ಅಕ್ಷಯಣಿಗಳಲ್ಲಿ ಏಳು ಅಕ್ಷಯಣಿಗಳಿವೆ ಮತ್ತು ಏಳು ಪ್ರಾಣವರು ಇದ್ದಾರೆ ಸಪ್ತಶೀರ್ಷಣ್ಯಾಹ ಸಪ್ತ ಪ್ರಾಣ ಅಂತ ಕರೀತಾರೆ ನಮ್ಮ ತಲೆಯಲ್ಲಿರತಕ್ಕಂಥ ಏಳು ಅಂಗಗಳು ಶೀರ್ಷಸ್ಥಿತಾಹ ಅಂತ ಶೀರ್ಷಣ್ಯಾಹ ಏಳು ಇಂದ್ರಿಯಗಳು ಪ್ರಧಾನವಾದ ಇಂದ್ರಿಯಗಳಲ್ಲಿ ಸಪ್ತ ಪ್ರಾಣಗಳಿದ್ದಾವೆ ಅಂತ ಮೂಗು ಒಂದೇ ಪ್ರಾಣ ಅಲ್ಲ ಎಲ್ಲವೂ ಪ್ರಾಣಗಳೇ ಸಪ್ತ ಇಂದ್ರಿಯಗಳಲ್ಲಿಯೂ ಪ್ರಾಣನ ಶಕ್ತಿ ಜಾಸ್ತಿ ಇದೆ ಅದರಿಂದ ಪಾಂಡವರು ಸಪ್ತ ಅಕ್ಷಯಿಣಿಗಳಲ್ಲಿ ಅವರ ಛಾಪು ಇದೆ ಅದರಲ್ಲಿ ಭಗವಂತನ ರಕ್ಷಣೆಯ ವ್ಯವಸ್ಥೆ ಇದೆ ಅದರಿಂದ ಒಂದು ಕಡೆಯಲ್ಲಿ ಭೀಮಸೇನ ಅದರಿಂದ ಪ್ರಾಣದೇವರು ನಿಲ್ಲಕ್ಕೆ ಕೃಷ್ಣದೇವರು ಕೂತ್ಕೊಳ್ಳಿಕ್ಕೆ ಕೃಮಿ ಕೃಷ್ಣ ಕೂತದ್ದು ಪ್ರಾಣದೇನು ಕೃಷ್ಣ ರಥದಲ್ಲಿ ಕೂತಿರಬೇಕು ಗಮ್ಮತ್ತಲ್ಲಿ ಕಾಲು ಕೆಳಗೆ ಹಾಕ್ಕೊಂಡು ಕೂತ್ಕೊಳ್ಳಿಕ್ಕೆ ಆದರೆ ಇದರಲ್ಲಿ ಪ್ರಾಣದೇವರು ಕೂತ್ಕೊಳ್ಳಿಕ್ಕಿಲ್ಲ ನಿಂತ್ಕೊಳ್ಳಿಕ್ಕೆ ಯಾವಾಗೇನು ಕೆಲಸ ಹೇಳ್ತಾರೆ ಮಾಡ್ತೇನೆ ಅಂತ ಬಹಳ ದೂರಿಯಾದಂಥ ವ್ಯವಸ್ಥೆ ಈಗೊಂದು ಕ್ರಮ ಅವ್ರು ಹೋಗುವಂಥ ವ್ಯವಸ್ಥೆ ಸ್ವಾಮಿ ಮತ್ತು ಭೃತ್ಯ ಇವರೀರ್ವರ ಪ್ರವೇಶ ಮತ್ತು ಮೆರವಣಿಗೆ ಅದರಂತೆ ಅನಂತೇಶ್ವರನ ಮತ್ತು ಚಂದ್ರೇಶ್ವರನ ಸಂಬಂಧ ಅನಂತೇಶ್ವರನ ಉತ್ಸವ ಆಗಲಿ ಚಂದ್ರೇಶ್ವರನ ಉತ್ಸವ ಆಗಲಿ ಮೇಲೆ ಕೂತ್ಕೊಳ್ಳಿಕ್ಕೆ ಅನಂತೇಶ್ವರ ಭಗವಂತ ಕೆಳಗೆ ಸೇವಕನಾಗಿ ಅವನ ಮೊಮ್ಮಗ ಮಗನೂ ಅಲ್ಲ ಪ್ರಾಣದೇವರಾದರೂ ಸ್ವಲ್ಪ ಹತ್ತಿರ ಇರ್ತಾರೆ ಇವಚೂರು ದೂರ ಡಿಸ್ಟೆನ್ಸ್ ಯೋಗ್ಯತೆಯಲ್ಲಿ ಅನ್ನ ಕೆಳಗೆ ಚಂದ್ರಮೌಳೀಶ್ವರ ದೂರದಲ್ಲಿ ಸೇವೆ ಮಾಡ್ತಾ ಹಿಂದೆ ನಾನು ನೋಡಿದ್ದೀನಿ ಬಹಳ ಹಿಂದೆ ಇವತ್ತು ಹಾಗೆ ಪಾಲಕಿಯಲ್ಲಿ ಅಂತೂ ಕೃಷ್ಣ ಕೂತಾಗ ಎದುರಲ್ಲಿ ಪ್ರಾಣದೇವರು ಕೈ ಮುಗಿದೇ ನಿಲ್ಲುವುದು ಎದುರು ಎದುರೇ ರಥದಲ್ಲಿಟ್ಟಾಗ ದೇವರ ಸನಿಹ ಸ್ವಲ್ಪ ವಾರೆ ನೆನಪು ನೋಡಿ ಯೋಚನೆ ಮಾಡಿಕೊಳ್ಳಿ ಎಲ್ಲಿಯಾದರೂ ಹಳೆ ತಲೆ ಇದ್ದರೆ ಕೃಷ್ಣ ರಥದಲ್ಲಿ ಕೂತಾಗ ಪ್ರಾಣದೇವರು ಹೀಗಿತ್ತಾರೆ ಅಂದರೆ ಸೀದ ಬಂದು ಬೆನ್ನಾಕಿ ಡಬಕ್ಕ ಗುದುಗೊಳ್ಳೋದಿಲ್ಲ ಬೆನ್ನು ಬದಿಯೂ ಕೊಡೋದಿಲ್ಲ ಬೆನ್ನಿನಷ್ಟು ಎತ್ತರ ಇಲ್ಲ ಬಿಡಿ ಇವನು ಕೇವಲ ಒಂದು ಬ್ರಹ್ಮಾಂಡದ ರಸ ಪ್ರಾಣ ಅವನು ಅವನು ಅನಂತಾನಂದ ಬ್ರಹ್ಮಾಂಡದ ರಸ ಬ್ರಹ್ಮಾಂಡದ ಆಚೆಗೂ ನಿಂತವ ಆಚೆಗೂ ಆಧಿಪತ್ಯ ಇರುವವ ಇನ್ನೂ ಆಚೆಗೆ ಅವ್ಯಕ್ತದ ಲೇಯರ್ಸ್ಗಳಿವೆ ಅಪರಾಕೃತವಾದದ್ದು ಲಕ್ಷ್ಮ್ಯಾತ್ಮಕವಾದ ಲೋಕಗಳು ಅಲ್ಲೆಲ್ಲ ಪ್ರಾಣದೇವರಿಗೆ ಪ್ರವೇಶ ಇಲ್ಲಲ್ಲ ಅಭಿಮಾನವೂ ಇಲ್ಲ ಅದರಿಂದ ಸಣ್ಣದು ಸುತ್ತು ಪ್ರಾಣದೇವರದ್ದು ಭಗವಂತನದ್ದು ದೊಡ್ಡದಾಗಿರತಕ್ಕಂಥ ಪ್ರಭೆ ಹಾಗಾಗಿ ಅಡ್ಡಾಗುವ ಕ್ರಮವೇ ಇಲ್ಲ ಆದರೂ ಎದುರು ಕೂತಾಗಲೂ ಬೆನ್ನಾಗಿ ಕೂತ್ಕೊಳ್ಳುವುದೇ ಅಲ್ಲ ಪ್ರಾಣದೇವರು ಸ್ವಲ್ಪ ವಾರಿಗೆ ಒಂದು ಮೂವತ್ತು ನಲವತ್ತೈವತ್ತು ಡಿಗ್ರಿ ವಾರೆ ಕೂತಿರ್ತಾರೆ ದೇವರನ್ನು ಕಂಡಾಗಿಯೂ ಭಕ್ತರಿಗೆ ಕಾಣುವಾಗಿಯೂ ಸಾಮಾನ್ಯವಾಗಿ ಕೆರೆ ಉತ್ಸವದಲ್ಲಿ ತೆಪ್ಪದಲ್ಲಿ ಆದಾಗ ಪೂರ್ತಿ ತಿರುಗೇ ಇರ್ತಿತ್ತು ಹಿಂದೆ ನೆನಪಿಗಾಗಿ ಪ್ರಾಣದೇವರು ಕೃಷ್ಣ ಮಠದ ಒಳಗಿದ್ದಾನೆ ಎದುರು ನಿಲ್ನಿಲ್ಲ ಮೋರೆ ಮೋರೆ ಹಾಕಿದ್ದು ಅಲ್ಲ ಮತ್ತೆ ಬದಿಯಲ್ಲಿ ದೇವರು ಒಂದು ಕಡೆಗೆ ಮುಖ ಹಾಕಿದ್ದಾನೆ ಪ್ರಾಣದೇವರು ಮತ್ತೊಂದು ಕಡೆಗೆ ಮುಖ ಹಾಕಿ ದೇವರ ಪಕ್ಕದಲ್ಲಿ ಬಲ ಕೈಯಿಂದ ದೇವರೊಂದೆ ಕರೆದ್ರೆ ಪ್ರಾಣಿ ಏಳುವ ಹಾಗೆ ಇರುವುದೆಲ್ಲಿ ಕೇಳಿದರೆ ಎಡಕೈಯಿಂದ ಕರೆದ್ರೆ ಕರುಡು ಹಾರಬೇಕು ಹಾಗೆ ಬಲ ಕೈಯಲ್ಲಿ ಸ್ವಲ್ಪ ರೆಕ್ಸ್ಪರ್ಟ್ ಜಾಸ್ ಬಲಕೈ ಯಾರಿಗೆ ಬಲಬಂಟನಿಗೆ ಬಲ ದೊಡ್ಡವನಿಗೆ ಪೂರ ಕೆಲಸ ಮಾಡುವವನಿಗೆ ಉಸಿರನ ಅಧಿಪತಿಗೆ ಹೆಸರು ಮಾಡಿಕೊಂಡವನಿಗೆ ಹಾರಿ ಹಾರಿ ಹೆಸರು ಮಾಡಿದ್ದಾನೆ ಎಲ್ಲ ಕಡೆ ಅದು ಕರಡೇನಿ ಎಡಕ್ಕೆ ಅದನ್ನು ದೇವರು ಬಲಗೈ ತೋರಿಸಿದ್ರೆ ಪ್ರಾಣದೇವರು ಬಲ ಪಕ್ಕದಲ್ಲಿ ಪ್ರಾಣದೇವರು ಕಾರಣವಾಗಿ ಅಡ್ಡಕ್ಕೆ ಕೂತ್ ನಿಂತಿದ್ದಾನೆ ದೇವರು ಕಾರಣವಾಗಿ ದೇವರಿಗೆ ಅವನು ಕಾಣಬೇಕು ಗುರುತಿಸಲಿಕ್ಕೆ ಬದಿಯಲ್ಲಿ ಎದುರು ನಿಲ್ಲುವುದಲ್ಲ ಅಡ್ಡ ಬದಿಯೋಗಿ ನಿಲ್ಲುದು ಗೋಡೆ ಬದಿಯಲ್ಲಿ ಕರೆದ್ರೆ ಬಲ ಕಣ್ಣು ಹಾಯಿಸಿದ್ರೆ ಕಾಣಬೇಕು ಎಡ ಕಣ್ಣು ಹಾಯಿಸಿದ್ರೆ ಕಾಣಬೇಕು ಹಾಗೆ ಇಬ್ಬರು ಬಲ ಎಡ ಬದಿಯಲ್ಲಿ ನಿಂತತ್ತು ಅವರನ್ನು ನಾವು ಬದಿಯದಿದ್ದಾರಲ್ಲ ಎದುರು ತರಲಿಕ್ಕಿಲ್ಲ ಇರುವ ಕ್ರಮವೇ ಆಗಿ ಪರಿವಾರರು ಯಾವತ್ತೂ ಸಹ ಮುಖ್ಯವನ್ನು ಹಾಕುವಾಗ ಮುಖ್ಯ ದಿಕ್ಕಿ ಹಾಕಲಿಕ್ಕಿಲ್ಲ ಇದು ತಂತ್ರ ಆಗಮಗಳ ನಿಯಮ ಪ್ರಧಾನ ದೇವರ ಹತ್ತಿರದಲ್ಲಿ ಉಪದೇವರುಗಳು ಇತರ ದೇವತೆಗಳು ಸಹಾಯಕರು ವೃತ್ತಿಯರು ಸೇವಕರು ಹೇಗಿರಬೇಕು ಅಂದರೆ ಅವರು ಪ್ರಧಾನ ದಿಕ್ಕನ್ನೇ ನೋಡಬಾರದು ಅವರು ದೇವರಿಗೆ ಸರಿಯಾಗಿ ನಿಲ್ಲಬೇಕು ಅಂತ ಎದುರು ಹೋಗಿ ನಿಲ್ಲುವುದಲ್ಲ ಬದಿಯಲ್ಲಿ ಎಷ್ಟೋ ದೇವಾಲಯಗಳನ್ನು ನೀವು ನೋಡ್ತಾ ಬನ್ನಿ ಅನೇಕ ದೇವಾಲಯಗಳಲ್ಲಿ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಕೆಲವೊಮ್ಮೆ ಮುಖಮಂಟಪದಲ್ಲಿಯೇ ಕೆಲವೊಮ್ಮೆ ಪೌಳಿಯಲ್ಲಿಯೇ ಜಗಲಿಯಲ್ಲಿಯೇ ದೇವರಿದ್ದಾರೆ ಆಚೀಚೆ ದೇವರಾಗಿ ಒಳಗೆ ಪ್ರಧಾನ ಬ್ರಹ್ಮಾವರದಲ್ಲಿ ಕೆಲವು ದೇವಸ್ಥಾನಗಳಲ್ಲೆಲ್ಲ ಒಳಗೆ ದೇವರು ಸೀದ ಕೂತ್ರೆ ಆಚೀಚೆ ಪಾರ್ವತಿ ಮತ್ತು ಗಣಪತಿ ನಾನು ಹೆಚ್ಚಿನ ನಿಮಿಷ ಹೇಳಿದ ಬ್ರಹ್ಮಾವರ ಕಾಣುತ್ತೆ ಮಹಾಲಿಂಗೇಶ್ವರ ದೇವಸ್ಥಾನ ಆಚೀಚೆ ಎರಡು ಪೌಳಿಯಲ್ಲಿ ಕೂತಂತಹ ಪ್ರತಿಮೆಗಳು ಅಂತಂದು ಅನೇಕ ಕಡೆ ಇವೆ ಕೂರಿವೆ ಸುಮಾರು ಹಳೆಯ ದೇವಸ್ಥಾನಗಳಲ್ಲಿ ಎಲ್ಲ ಪ್ರಧಾನ ದೇವರಿಗೆ ಮೋರೆ ಹಾಕಿ ಯಾವ ಪರಿವಾರ ದೇವರು ಇಲ್ಲ ಅಥವಾ ಅವನಿಗೆ ಮೋರೆ ಹಾಕಿ ಆದರೆ ಅವನಾಗಿ ಮೋರೆ ಹಾಕಿವು ಎರಡೂ ಇಲ್ಲ ಅಷ್ಟು ನಿಯಮಬದ್ಧವಾದಂತಹ ವ್ಯವಸ್ಥೆ ಬಹಳ ಚೆನ್ನಾಗಿ ಆದ್ದರಿಂದ ಭಗವಂತ ತನ್ನನ್ನು ವಿರೋಧಿಸುವವರನ್ನು ರಕ್ಷಣೆ ಮಾಡೋದಿಲ್ಲ ಹಿಂಸೆ ಮಾಡತಕ್ಕ ಅಶ್ವತ್ಥಾಮ ಸಂಹಾರ ಶಕ್ತಿಯ ಏನೊಂದು ಹನ್ನೊಂದು ಕ್ಷೇಣಿ ಸೈನ್ಯ ಅದರ ರಕ್ಷಣೆಯನ್ನು ಒತ್ತಿಕೊಳ್ಳಿಲ್ಲ ಮತ್ತು ಪಾಂಡವರ ಸೈನ್ಯದ ರಕ್ಷಣೆಯನ್ನು ಒತ್ತುಕೊಂಡಿದ್ದಾನೆ ಪ್ರಾಣತತ್ವದ ಹಿರಿಮೆಯಲ್ಲಿ ನಿಂತು ಎಲ್ಲ ಆದರೆ ಭೀಮಸೈನ್ಯ ನಿಂತಿದ್ದಾನೆ ಮುಂಚೂಣಿಯಲ್ಲಿ ಭೀಮನ ಪಾಳೆಯಾದ ಭಗವಂತ ಕೂತು ರಕ್ಷಣೆ ಮಾಡ್ತಾ ಇದ್ದಾನೆ ಪಾಲನ ಶಕ್ತಿ ಭಾಳ ಚೆನ್ನಾಗಿದೆ ಅದ್ಭುತವಾದ ವ್ಯವಸ್ಥೆ ದೇವರ ರಕ್ಷಣೆಯ ಕಥೆ ಅಂದರೆ ಹಾಗೆ ಮತ್ತು ಕೊನೆಯ ಕಾಲದಲ್ಲಿ ಎಲ್ಲ ಸೈನ್ಯಗಳ ನಾಶ ಆಗಿದೆ ದುರ್ಯೋಧನನು ಸತ್ತಿದ್ದಾನೆ ಪಾಂಡವರ ಜಯ ಆಗಿದೆ ಆ ರಾತ್ರಿ ಸರ್ವಸ್ಯ ಜಗತ್ತೋ ಗೋಪ್ತ ಗೋಪ್ತಾಯಸ್ಯ ಜನಾರ್ದನ ಭಗವಂತ ಏನು ಮಾಡಿದ ಪಾಂಡವರನ್ನು ಹೊತ್ಕೊಂಡೋದ ವಿರೋಧ ಪಕ್ಷದ ಪಾಳೆಯದಲ್ಲಿ ಶಿಬಿರದಲ್ಲಿ ನಿಲ್ಲಿಸಿದ ಅಶ್ವತ್ಥಾಮ ಬೆಂಕಿ ಹಿಡಿದು ಬಂದು ಎಲ್ಲವನ್ನು ಸುಟ್ಟ ಆದರೆ ಆಕ್ರಮಣ ಮಾಡುವಾಗ ಅಶ್ವತ್ಥಾಮನಿಗೆ ಒಳಗೆ ಒಳಗೋಗ್ಲಿಕ್ಕೆ ಆಗಲಿಲ್ಲ ಶಿಬಿರದೊಳಗೆ ಭಾರತ ಹೇಳುತ್ತ್ಯಾಕೆ ಕೃಷ್ಣ ಗೋಪ್ತ ಎಲ್ಲಿ ನೋಡಿದರೆ ಅಲ್ಲಿ ಅಶ್ವತ್ಥಾಮನಿಗೆ ಕೃಷ್ಣ ಕಾಣ್ತಾ ಇದ್ನಂತೆ ಶಿಬಿರದೊಳಗೆ ಪ್ರವೇಶ ಮಾಡಬೇಕು ಯಾವ ಎಡೆಯಲ್ಲಿಯೂ ಬರಲಿಕ್ಕಾಗಲಿ ಶಿಬಿರ ಬಹಳಷ್ಟು ದೂರದವರೆಗೆ ಮೈಲುಗಟ್ಟಲೆ ಜಾಗದಲ್ಲಿ ಎಲ್ಲ ಶಿಬಿರ ನಿಂತಿದೆ ಎಲ್ಲಿಂದಲಾದರೂ ನುಗ್ಗುವ ಅಂದರೆ ಅಶ್ವತ್ಥಾಮನಿಗೆ ಒಳಗೋಗ್ಲಿಕ್ಕೆ ಆಗಲಿಲ್ಲ ಅಂತೇ ಕೃಷ್ಣ ಸುತ್ತುವರ್ತಾ ಇದ್ದಾನೆ ಈ ವಾಕ್ಯ ಹೇಳಿದ್ದು ನಾನು ಎಲ್ಲಿವರೆಗೆ ಅನ್ವಯ ಆಗತ್ತೆ ಅಂತ ಸಂಜಯನ ಮಾತು ವ್ಯಾಸರು ಕೊಟ್ಟ ದಿವ್ಯ ದೃಷ್ಟಿಯವನದ್ದು ಸರ್ವಸ್ಯ ಜಗತ್ತೋ ಗೋಪ್ತಾ ಗೋಪ್ತಾ ಯಸ್ಯ ಜನಾರ್ದನ ಅದ್ಭುತವಾದ ವ್ಯವಸ್ಥೆ ಅದು ಕೊನೆಗೆ ಅಶ್ವತ್ಥಾಮ ಬೇಡಿಕೊಳ್ಳುತ್ತಾನೆ ದಾರಿ ಬಿಡಲಿಕ್ಕೆ ತನ್ನನ್ನೇ ತಾನೇ ಎಲ್ಲ ಆಯುಧಗಳನ್ನು ಎಸೆದು ಯುದ್ಧ ಮಾಡ್ತಾನೆ ಮೊದಲು ಸೋಲ್ತಾನೆ ಆಯುಧಗಳೆಲ್ಲ ಕಳ್ಕೊಳ್ತಾನೆ ಅಶ್ವತ್ಥಾಮ ಕೃಷ್ಣನಲ್ಲಿ ಕೃಷ್ಣ ಹೇಳ್ತಾನೆ ನಾನು ರಕ್ಷಣೆಗೆ ನಿಂತಿದ್ದೇನೆ ಪಾಂಡವರ ಪರವಾಗಿ ಆಗೋದಿಲ್ಲ ಅಂತ ಕೊನೆಗೆ ತಾನು ಮಾನಸ ಯಜ್ಞ ಮಾಡಿ ಯಜ್ಞದಲ್ಲಿ ತನ್ನನ್ನೇ ತಾನು ಆಹುತಿ ಕೊಟ್ಟುವ ಸಂಕಲ್ಪ ಮಾಡಿಕೊಂಡಾಗ ಅಶ್ವತ್ಥಾಮನಿಗೆ ಹ್ಞೂ ಅವಕಾಶ ಕೊಟ್ಟನಂತೆ ಕೃಷ್ಣ ಹೋಗು ಅಂತ ಆದ್ದರಿಂದ ಹೊರಗಿನಿಂದ ಅವಕಾಶ ಕೊಟ್ಟು ಬೇಕಾದವರನ್ನು ಮೊದಲೇ ಸ್ಥಾನಾಂತರಗೊಳಿಸಿದ್ದಾನೆ ಕೃಷ್ಣ ಹೊರಗಿನಿಂದ ಈ ವಾಕ್ಯಗಳ ಅನ್ವಯಗಳೇ ಆದರೆ ನಾನು ಜನಾರ್ದನ ಎಂದು ಹುಟ್ಟಿದವನಲ್ಲ ಇನ್ನೊಬ್ಬರು ಹುಟ್ಟು ತೆಗಿಲಿಕ್ಕೆ ಬಂದವ ಅದ್ಭುತ ವ್ಯಕ್ತಿ ಜ್ಞಾನದ ಹಂತದಲ್ಲಿ ನಿಂತವನು ಅಂತ ಯಾ ಅಂದರೆ ಜ್ಞಾನ ಅಲ್ವಾ ರೀತಿ ಜ್ಞಾನ ಯಾ ಅಂದರೆ ಜ್ಞಾನ ಯಾಗತವ್ ಅಂದ ಪಾಂಡವರ ಪಕ್ಷ ಅದು ಜ್ಞಾನದ ಪಕ್ಷ ಕೌರವರ ಪಕ್ಷ ಅದು ಕರ್ಮದ ಪಕ್ಷ ಬರೇ ಕರ್ಮ ಜ್ಞಾನ ಇಲ್ಲ ಧರ್ಮಾಧರ್ಮದ ಬಗ್ಗೆ ಎಚ್ಚರ ಇಲ್ಲ ಸಂದೇಶದ ಚಿಂತನೆ ಇಲ್ಲ ಹೇಳಿದ ಕೃಷ್ಣನ ಮಾತು ಕೇಳದವರು ಹೋರಾಟಕ್ಕೋಸ್ಕರ ಬಂದವರು ಅವರನ್ನು ಸಮ್ಮಾನ ಮಾಡ್ತಾ ಇದ್ದಾನೆ ಸರ್ವಸ್ವ ಜಗತೋ ಗೋಪ್ತ ಹೀಗೆ ಸಂಜೆಯ ವ್ಯೂಹದ ಒಂದು ಚೆಲುವನ್ನು ಕೊನೆಗೆ ಇಟ್ಟೆಗ್ಯಾರೆ ಎಲ್ಲ ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಹೇಳ್ತಾನೆ ಒಂದೆಡೆಯಲ್ಲಿ ನಿಂತ ಅರ್ಜುನನ ಪಾರಮ್ಯ ಅಲ್ಲಿ ಭಗವಂತನ ವೈಶಿಷ್ಟ್ಯ ಮತ್ತು ಎರಡು ಸತಿ ಗೋಪ್ತಾ ಹೇಳಿತು ಅದು ನಜ್ ಅದಕ್ಕೆ ಹೇಳಿದ್ದು ಜನಾರ್ದನ ಅಂತ ಅದು ಚಿಂತನೆ ಗೋಪ್ತಾ ಗೋಪ್ತಾ ಅಂತ ನಮೋ ನಮ ಹೇಳುವುದಿಲ್ವ ನಾವು ಕೆಲವೊಮ್ಮೆ ಎರಡು ಸತ್ಯ ಅಂದರೆ ಸುಮಾರು ಅರ್ಥ ಇದೆ ಆದರಾತು ದುರುಕ್ತಿ ಇಂಥ ಒಮ್ಮೆ ವೀಪ್ಸಾಯಾಮ ಅಂತ ಎಮ್ಮೆ ಆಧಿಕ್ ಅಂತ ಆ ವಿಶೇಷ ತಾತ್ಪರ್ಯ ಇದೇನು ವಿಶೇಷ ತಾತ್ಪರ್ಯ ಅಂದರೆ ಇಲ್ಲಿ ಮಾತ್ರ ಜನಾರ್ದನ ಉಂಟು ನೋಡಿ ಎರಡು ನಿಯಮ ಹುಟ್ಟಿದರೆ ಸಾಯ್ತಾನೆ ಸತ್ತರೆ ಕೊಡ್ತಾನೆ ಅಷ್ಟೇ ತಾನೆ ಅದು ಹೇಳುವಂಥದ್ದಲ್ಲ ಅದು ಮಾಮೂಲಿ ಹಾಂ ಮಾಮೂಲಿಯಲ್ಲಿ ಜನಾರ್ದನ ಇದ್ದಾನೆ ಒಂದು ಕಡೆಯಲ್ಲಿ ಜನನಂ ಅರ್ಧಯತಿ ಜನನಾನಿ ಅರ್ಧಯತಿ ಹುಟ್ಟನ್ನು ನಿಲ್ಲಿಸ್ತಾನೆ ಇನ್ನು ಹುಟ್ಟದಂತೆ ಮಾಡ್ತಾನೆ ಅದೊಂದು ವಿಶೇಷವನತ್ತು ಅದನ್ನು ಹುಟ್ಟದಂತೆ ಮಾಡಬೇಕಾದರೂ ರಕ್ಷಣೆ ಮಾಡಬೇಕಲ್ಲ ಹುಟ್ಟದಂತೆ ಕೆಲವೊಮ್ಮೆ ಹುಟ್ಟುತ್ತಾ ಇರುವಂತೆ ಮಾಡ್ತಾನೆ ಜನ್ಮ ಜನನವನ್ನು ಕೊಡ್ತಾ ಇರ್ತಾನೆ ಅರ್ಧ ಯತಿಚ ಸಂಸಾರ ಹುಟ್ಟುಕೊಟ್ಟು ಸಂಸಾರದಲ್ಲಿ ಹುಟ್ಟಾಗಿಸ್ತಾನೆ ಕೆಲವೊಮ್ಮೆ ಹುಟ್ಟಿದವನನ್ನು ಸಂಸಾರದಿಂದ ನಿವೃತ್ತಿಗೊಳಿಸ್ತಾನೆ ಎರಡು ಕೆಲಸದೇ ಹೊರತ್ತು ಅದನ್ನು ಇದೆರಡು ಕೆಲಸ ಮಾಡುವಲ್ಲಿ ಭಗವಂತನ ವೈಶಿಷ್ಟ್ಯ ಏನು ಕೇಳಿದರೆ ಒಂದು ಕಡೆಯಲ್ಲಿ ಗರ್ಭದಲ್ಲಿಯೂ ರಕ್ಷಣೆ ಮಾಡಲಿ ಕುಂಠವ ಇನ್ನೊಂದು ಕಡೆಯಲ್ಲಿ ಗರ್ಭದ ಆಚೆದಂತರೂ ರಕ್ಷಣೆ ಮಾಡಬೇಕು ಇದೆರಡು ಕಷ್ಟವೇ ಗರ್ಭದೊಳಗೆ ಒಂದು ಗೌಜಿ ಯಾಕೆಂದರೆ ಅಮ್ಮನಿಗೆ ತಿನ್ನಲಿಕ್ಕೆ ಸಮ ಕೊಟ್ಟರೆ ಆಯಿತು ಅಷ್ಟೇ ಅಲ್ವಾ ಹೊರಗಿನ ಯಾವ ಉಪಟ್ರಳ ಇಲ್ಲ ಏನು ಸೊಳ್ಳೆ ಕಡಿತ ಆದರೂ ಯಾರ ಅಮ್ಮನಿಗೆ ಮಗುವಿಗಲ್ಲ ಹೌದಲ್ಲ ಕ್ಷೇಮ ಮತ್ತೆ ಅದನ್ನು ಗರ್ಭದೊಳಗೆ ಕ್ಷೇಮ ಗೂಡಿನಲ್ಲಿಟ್ಟದ್ದನ್ನು ಹಾಳು ಮಾಡುವುದು ಕಷ್ಟ ಇರುವೆಗಳು ಹೋಗುವುದಿಲ್ಲ ಹೊರಗೆ ಹುಡಿಕೆಲ್ಲಿದ್ರೆ ಆಯಿತು ಹೊರಗಿಟ್ಟರೆ ಭಾರಿ ಕಷ್ಟ ಯಾಕೆ ಇರುವೆಗಳು ಬರುವುದಲ್ಲ ನೊಣಗಳು ಬರ್ತವೆ ನಿಮ್ಮ ಹುಡಿ ಅಂತ ಮಾಡ್ತದೆ ಹೌದಲ್ಲ ಮತ್ತೆ ಬಂತು ಹುಡಿ ಮಾಡುವುದು ಇರುವೆ ಬಾರದಂತೆ ಆದರೆ ನೊಣಬಾರದಂತೆ ಅಲ್ಲ ಮೇಲಿಂದ ಯಾರು ಕೈ ಹಾಕ್ಬೋದು ಏನು ಮುಟ್ಬೋದು ಏನು ಬೀಳ್ಬೋದು ಡಬ್ಬಿಯಲ್ಲಿಟ್ಟರೆ ಆಗಲ್ಲ ಹಾಗೆ ಭಗವಂತ ಗರ್ಭದೊಳಗಿದ್ದಾಗಲೂ ರಕ್ಷಣೆ ಮಾಡಲಿಕ್ಕೆ ಉಂಟು ಬೇರೆ ರೀತಿಯಿಂದ ಗರ್ಭದೊಳಗೆ ಆಕ್ರಮಣಗಳಿವೆ ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗೋದು ಬೇಡವಾ ಆಹಾರದ ವಿತರಣೆ ಆಗೋದು ಬೇಡವಾ ಕ್ರಿಮಿಕೀಟಗಳಿಂದ ಭಕ್ಷಣೆ ಆಗಿ ನೋಡಿಕೊಳ್ಳಬೇಡುವ ಅದರ ಕ್ರಮವೇ ಬೇರೆ ಅದರ ಡಬ್ಬಿಯೊಳಗಿಟ್ಟರು ಭಂಗಸ್ವಾಮೇಶನ್ ಆಗಿ ಕೆಡ್ತದೆ ಸಾಯ್ತದೆ ಒಳಗೆ ನೋಡಿಕೊಳ್ಳುವ ಕಥೆ ಬೇಕಲ್ಲ ಮತ್ತೆ ಹೊರಗಿಟ್ರು ಕಷ್ಟ ಹೊರಗಿನವರು ಮುತ್ತಿಗೆ ಆಗಿ ಸಾಯ್ತಾರೆ ಅದನ್ನು ಗೋಪ್ತ ಎನ್ನುವುದು ಎರಡು ಬಗೆ ಸಂಸಾರದಲ್ಲಿ ಭಗವಂತ ರಕ್ಷಣೆ ಮಾಡ್ತಾನೆ ಇಲ್ಲೋ ಪ್ರಶ್ನೆ ಅಲ್ಲ ಸಂಸಾರ ಅತೀತನಾದನಂಥ ಮೋಕ್ಷದಲ್ಲಿಯೂ ಭಗವಂತನೇ ರಕ್ಷಕ ಸಂಸಾರಕ್ಕೆ ಬರುವ ಮುಂಚೆಯೂ ಭಗವಂತನೇ ರಕ್ಷಕ ಎಷ್ಟು ಹಿಂದೆ ಅಂದರೆ ಗರ್ಭಕ್ಕೂ ಬರುವ ಮುಂಚೆ ಹುಟ್ಟು ಎನ್ನುವುದು ಆರಂಭ ಆಗುವ ಮಜ್ಜಲು ಜೀವನಿಗೆ ತನ್ನದೇ ಆಗಿರತಕ್ಕಂಥ ಮಾನಸವಾದ ಕರ್ಮಗಳ ಜೊತೆಯಲ್ಲಿ ಏನೊಂದು ಮತ್ತೆ ಹೊಸದಾದ ಒಂದು ವಿಶಿಷ್ಟವಾದ ಒಂದು ಪ್ರಾಕೃತವಾದ ಶರೀರ ಸಿಗ್ತದೋ ಅದಕ್ಕೂ ಮೊದಲು ರಕ್ಷಣೆ ಮಾಡಿದವನು ಯಾರು ಅಂತ ಸಸ್ಯೋದರಸ್ಥ ಜಗತಃ ಅದಕ್ಕೆ ಸರ್ವಸ್ಯ ಜಗತ್ತೋ ಗೋಪ್ತಾ ಇಡಿಯ ಇಡೀ ಜಗತ್ತು ಎಲ್ಲಿತ್ತು ಮೊದಲು ಕೇಳಿದರೆ ಸೃಷ್ಟಿಯಾಗೂ ಮುಂಚೆ ಜೀವರ ಕಥೆಯನ್ನು ಕೇಳಿದರೆ ದೇವರ ಹೊಟ್ಟೆ ಎಲ್ಲಿ ಇರುವುದು ಎಲ್ಲ ಕಡೆಯೂ ದೇವರ ಹೊಟ್ಟೆ ಮತ್ತೆ ಎಲ್ಲಿದ್ದರೂ ಒಂದೇ ದೇವರಿಗೆ ಇನ್ನು ಯಾರು ಬರಲಿಕ್ಕೆ ಇದೆ ಎನ್ನುವುದು ಗೊತ್ತಿದೆ ಸೃಷ್ಟಿಯಲ್ಲಿ ಅವರನ್ನು ಸೃಷ್ಟಿ ಮಾಡ್ತಾರೆ ಅದಕ್ಕೆ ಮುಷ್ಟಿ ಸೃಷ್ಟಿ ಅನ್ನೋದು ಒಂದಿಷ್ಟು ಹಿಡಿ ಅದು ಅನಂತ ಅನಂತಾನಂತಗಟ್ಟಲೆ ಅದರಲ್ಲಿ ಜೀವರು ಸಿಗ್ತಾನೆ ದೇವರ ಮುಷ್ಟಿಯ ಕೈಯಲ್ಲಿ ಹಾಕಿ ಬಿಡ್ತಾನೆ ಬ್ರಹ್ಮಾಂಡದಲ್ಲಿ ಮತ್ತೆ ಅವರು ಹೊರಗೆ ಬಂದ ನಂತರ ಮಾನಸ ಕ್ರಿಯೆಯನ್ನು ನಡೆಸಲು ಆರಂಭ ಆಗ್ತಾರೆ ಎಲ್ಲ ಪ್ರಾಕೃತವಾದದ್ದೇ ಲಿಂಗದೇಹ ಎಲ್ಲ ಇದ್ದದ್ದೇ ಸರಿಕಟ್ಟಲು ಏನು ತುಂಡಾಗಲಿಲ್ಲ ಒಡಿಲಿಲ್ಲ ಕ್ರ್ಯಾಕು ಆಗಲಿಲ್ಲ ಹಾಗಾಗಿ ಹೊರಗೆ ದೇವರು ಹಾಕಿದದ್ದು ಸೃಷ್ಟಿಗೋಸ್ಕರ ಹಾಕಿದ ತಕ್ಷಣ ಸೃಷ್ಟಿ ಒಳಗೆ ಹೊರಗೆ ಎನ್ನುವ ಶಬ್ದವೇ ಅಲ್ಲ ದೇವರದ್ದು ಯಾವ ರೂಪಕ್ಕೆ ಏನನ್ನು ಟ್ರಾನ್ಸ್ಫರ್ ಮಾಡ್ಬೋದು ಭಗವಂತ ಅದನ್ನು ಸೃಷ್ಟಿ ಮಾಡುವ ಭಗವದ್ ರೂಪದಲ್ಲಿ ಭಗವಂತ ಇಷ್ಟು ಜೀವರನ್ನು ಹಾಕಿಬಿಡುತ್ತಾನೆ ಸೃಕ್ಷೇಹಿ ಚೇತನಗಣಾನು ನಾನಿನ್ನೂ ಇಷ್ಟು ಜನರನ್ನು ಸೃಷ್ಟಿ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಆಗ ಸೃಷ್ಟಿಗೆ ಯೋಗ್ಯರಾದವರು ಎನ್ನುವುದು ಅದು ದೇವರಿಗೆ ಮಾತ್ರ ಬಿಟ್ಟದು ಜೀವ ಯೋಗ್ಯತೆಯ ಪ್ರಶ್ನೆಗಿಂತ ವಿಶಿಷ್ಟವಾಗಿ ಏನು ಮಾಡಿದ್ದಾರೆ ಆಗ ಬರಲಿಕ್ಕೆ ಹೇಳಿದರೆ ಆಗ ಬರಲಿಕ್ಕೆ ಅವರು ಏನು ಮಾಡಲಿಲ್ಲ ಈಗ ಹೋಗಲಿಕ್ಕೆ ಬೇಕಾದ್ದನ್ನು ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಕಳಿಸಿ ಅರ್ಥ ಆಯ್ತು ಈಗ ಈಗ ಇವರನ್ನೇ ಅಂದರೆ ಒಂದು ನೂರು ಜನ ಇಟ್ಕೊಳ್ಳಿ ಜೀವರು ಅಂತ ನೂರಲ್ಲ ಬಿಡಿದ್ರು ಒಂದು ಸಂಖ್ಯೆ ನೂರ್ಯನೋ ಒಂದು ಸಂಖ್ಯೆ ಅದರಲ್ಲಿ ತೊಂಬತ್ತನ್ನೇ ಯಾಕೆ ಎತ್ತಿದ್ದವ ಮುಷ್ಟಿ ಕೇಳಿದರೆ ಅವರು ಈಗ ಬ್ರಹ್ಮ ಬಂಧ ಅನ್ನಲ್ಲ ಅವನೊಟ್ಟಿ ಹೋಗುವ ಯೋಗ್ಯತೆ ಉಳ್ಳವರು ಅವನೊಟ್ಟಿ ಹೋಗ್ಲಿಕ್ಕೆ ಉಂಟವ್ರು ಅದಕ್ಕೋಸ್ಕರ ದೇವರು ಕಳಿಸಿದ ಅಷ್ಟೇ ವ್ಯವಹಾರ ಹೊರಗೆ ಬಂದ ನಂತರ ಅವರ ಮಾನಸ ವ್ಯಾಪಾರದಿಂದ ಬೇಕಾಗಿರತಕ್ಕ ಸ್ಥೂಲ ಶರೀರಕ್ಕೆ ಬೇಕಾದ ಕರ್ಮವನ್ನು ಅವರ ಯೋಗ್ಯತೆಯಂತೆ ಮಾಡ್ತಾರೆ ಮಾಡಿದ ತಕ್ಷಣ ಒಂದು ಸ್ಥೂಲ ಶರೀರ ಬರ್ತದೆ ಅದು ಯಾವುದು ಕೀಟೋವಾ ಪತಂಗೋವಾ ವೃಕ್ಷೋವಾ ಹೇಳಿಕೊಂಡಾಗಿ ಅಲ್ಲಿಂದ ಶುರು ಆದ್ದರಿಂದ ಬಂದಾಗಲೇ ಒಂದು ಲಾವ ಆಗ್ತದೆ ಮತ್ತೆ ಮೊಟ್ಟೆ ಆಗ್ತದೆ ಒಂದು ಹುಳ ಆಗ್ತದೆ ಮತ್ತೆ ಅಕ್ಕಿ ಆಗ್ತದೆ ಆ ಅನುಕ್ರಮನೇ ಇಲ್ಲ ಆಯಾ ಜೀವಗಳಿಗೆ ಎಲ್ಲ ಬಗೆಯ ಜೀವರಿದ್ದಾರೆ ಮತ್ತೆ ಎಲ್ಲ ಜೀವರೇ ಅದು ವೃಕ್ಷ ಜೀವಗಳು ತೃಣಜೀವರು ಎಲ್ಲ ಇದ್ದಾಗೆ ಎಲ್ಲ ಪ್ರಾಣಿ ಪಕ್ಷಿಗಳ ಜೀವರೆಲ್ಲ ಇದ್ದಾರೆ ಆ ಜೀವರು ಹೊರಗೆ ಬಂದ ತಕ್ಷಣ ತಮ್ಮದೇ ಆಗಿರತಕ್ಕ ಮಾನಸ ವ್ಯಾಪಾರದಿಂದ ಒಂದು ಸ್ಥೂಲ ಶರೀರಕ್ಕೆ ಬರ್ತಾರೆ ಅಲ್ಲಿಂದ ಮತ್ತೆ ಸ್ಥೂಲ ಶರೀರಗಳ ಸಾಲು ರಾಶಿ ಬೀಳ್ಲಿಕ್ಕೆ ಶುರುವಾಗುತ್ತೆ ಅದನ್ನು ಪ್ರತಿಯೊಬ್ಬ ಯೋಗ್ಯತೆಯಲ್ಲಿಯೂ ಯಾವ ಗುಣವಂತನಿದ್ದರೂ ಅವನಿಗೆಲ್ಲ ದೇಹಗಳು ಸಿಗ್ತಾವೆ ಅವನ ಪ್ರಾರಬ್ಧದಿಂದ ಅವನ ಯೋಗ್ಯತೆಯಿಂದ ಬ್ರಾಹ್ಮಣ ದೇಹವನ್ನು ಪಡೆದು ಸಾಧನೆ ಮಾಡಲಿಕ್ಕೆ ಬರುತ್ತೆ ಕ್ಷತ್ರಿಯ ರಾಜನಾಗಿಯೂ ಅವನು ಋಷಿಗಳು ನೋಡಿ ವಿಶ್ವಾಮಿತ್ರ ಮಕ್ಕಳು ಕ್ಷತ್ರಿಯರಾಗಿ ಮೆರೆದಿದ್ರು ಏನೆಲ್ಲ ಆಗಲಿಕ್ಕೆ ಬರುತ್ತೆ ಪ್ರಾರಬ್ಧವಶಾತ್ ಕರ್ಮಾಂತರಗಳು ನಡೀತಾ ಇರುತ್ತವೆ ಹಾಗಾಗಿ ಬಹಳ ಚಂದವಾಗಿ ಭಗವಂತ ಗರ್ಭದೊಳಗೂ ಗರ್ಭದ ಹಿಂದೆಯೂ ಬ್ರಹ್ಮಾಂಡ ಗರ್ಭದಲ್ಲಿಯೂ ತನ್ನ ಗರ್ಭದಲ್ಲಿಯೂ ರಕ್ಷಣೆ ಮಾಡ್ತಾನೆ ಅಂತ ಮೊದಲು ಗೋಪ್ತ ಎರಡನೇ ಗೋಪ್ತ ಹೊರಗೆ ಬಂದ ನಂತರ ಎಲ್ಲ ಸಾಧನೆ ಮುಗಿಸಿ ಮೋಕ್ಷಕ್ಕೋದ ನಂತರ ರಕ್ಷಕ ಯಾರು ಕೇಳಿದರೆ ದೇವರೇ ಅಡ್ರೆಸ್ ಕ್ಯಾರಾಫ್ ಅಡ್ರೆಸ್ ಅದು ಭಗವಂತನೇ ನೋಡಿಕೊಳ್ಳುವುದು ಯಾರು ಅದು ದೇವರೇ ಯಾರು ಅಲ್ಲ ಮುಕ್ತಿಯಲ್ಲಿ ನಾನೇ ನಾನು ಯಾರೂ ಇಲ್ಲ ನಾನು ಯಾರು ಎನ್ನುವುದು ಮುಕ್ತಿಯಲ್ಲಿ ನಾನು ದೇವರವನು ಎನ್ನುವುದು ಪ್ರಧಾನ ಇರ್ತದೆ ರಕ್ಷಕನವನೇ ಅರಕ್ಷಿತ ಅರಕ್ಷತ ಯೋ ಗರ್ಭೆ ಅಂತ ಹೇಳಿಕೊಂಡಾಗಿ ಇಡೀ ಬ್ರಹ್ಮ ಗರ್ಭ ಅಂದರೆ ಗರ್ಭ ಅಲ್ಲ ಸರಕ್ಷಿತ ಅರಕ್ಷತ್ ಯೋಹಿ ಗರ್ಭೆ ಇಡೀ ಜಗತ್ತಿನಲ್ಲಿ ಬ್ರಹ್ಮಾಂಡ ಗರ್ಭದಲ್ಲಿ ರಕ್ಷಣೆ ಮಾಡಿ ಒಬ್ಬನೇ ಭಗವಂತ ಆದ್ದರಿಂದ ಗೋಪ್ತಾ ಗೋಪ್ತಾ ಯಸ್ಯ ಜನಾರ್ದನ ಅಂತ ಭಾಳ ಚಂದವಾಗಿ ಕೃಷ್ಣನನ್ನು ಆಗಲೇ ಕೃಷ್ಣನನ್ನು ಜನಾರ್ದನ ಅಂತ ಕರೆದೆ ಹಾಗಾಗಿ ಇಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ಜನಾರ್ದನ ಮೂರ್ತಿ ಉಪಾಸನೆಗಿರು ಮೂರ್ತಿ ಯಾವುದೇ ಇರುವುದಾದರೂ ವಿಷ್ಣುಮೂರ್ತಿ ಆದರೂ ದೇವರ ಮೂರ್ತಿ ಆದರೂ ಜನಾರ್ದನ ಹೆಸರಿನಲ್ಲಿ ಹೆಚ್ಚಿನ ನಮ್ಮ ಎಲ್ಲ ಪಾಪಗಳ ನಿವೃತ್ತಿಯಾಗಿ ರಕ್ಷ ರಕ್ಷ ಜನಾರ್ದನ ಅಂತ ಅನ್ಯಥಾ ಶರಣಂ ನಾಸ್ತಿ ಅಂತ ಹೇಳ್ತಾ ತಸ್ಮಾತ್ ಅರುಣ್ಯ ಭಾವೇನ ಅಂತ ಹೇಳ್ತಾ ಕೇಳಿಕೊಳ್ಳುವುದು ಜನಾರ್ದನಲ್ಲಿ ಪ್ರಾರ್ಥನೆ ಆ ರೀತಿಯಾಗಿ ಭಗವಂತನ ರಕ್ಷಣಾ ರೂಪವನ್ನು ಚಿಂತನೆ ಮಾಡುತ್ತಾ ಇಡೀ ಸೇನೆ ಭಗವಂತನ ಕಣ್ಗಾಪಿನಲ್ಲಿ ನಿಂತಿದೆ ಅಂತ ಸಂಜೆಯ ಮೂರನೇ ದಿನದ ಹೋರಾಟದ ಆರಂಭದ ಕಲ್ಪನೆಯನ್ನು ಕೊಟ್ಟ ಗಡದ್ದಾಗಿ ಹೋರಾಟ ಆಗಿದೆ ಅದನ್ನೆಲ್ಲ ನಾನು ಹೆಚ್ಚು ಬಣ್ಣಿಸುವುದಿಲ್ಲ ಒಡೆದಾಟ ಒಡೆದಾಟ ಮತ್ತೆಂದು ಆಯುಧಗಳ ರಾಶಿ ಬಂದಿದೆ ಹೊಸ ಹೊಸ ಆಯುಧಗಳನ್ನೆಲ್ಲ ಹೆಸರಿಸ್ತಾರೆ ಅವರು ಪ್ರಾಸ ಬಿಂದಿಪಾನ ಪರಶ್ವದ ಎಲ್ಲ ಹೇಳಿಕೊಂಡು ಅದೆಲ್ಲ ನೀವು ನೋಡಿಕೊಂಡ್ರೆ ಕೋಶ ತೆಗೆದ್ರೆ ಡಿಕ್ಷನರಿ ತೆಗೆದ್ರೆ ಎಂತೆಲ್ಲ ಅಂತ ಹೇಳ್ತಾರೆ ಹಿಂದೆ ಇದ್ದ ಆಯುಧಗಳು ಒಂದು ಕೆಲವು ಇಟ್ ಇಟ್ಸ್ ಒನ್ ಟೈಪ್ ಆಫ್ ಎನಿಮೆ ಎಂದು ಬರೀತಾರೋ ಒಂದು ವ್ಯಾಪಾರ ಅಂತ ಬರೀತಾರೆ ಕರ್ಮ ಇರಲಿ ಇದು ಏನಾಗಲಿ ಆ ಕಾಲದಲ್ಲಿದ್ದ ಆಯುಧಗಳೆಲ್ಲ ಕಂಪನ ಅಂತ ಒಂದು ಆಯುಧ ನೋಡಿ ಒಡೆದಾಗ ನಳೀತಾ ಇರ್ತಾನೆ ಕೊನೆಗೆ ಮನೆಗೆ ಇನ್ನು ಗೊತ್ತಿಲ್ಲ ಅದು ನಡಗುತ್ತಾ ಹೋಗುತ್ತೋ ನಡಕ ಭರಿಸುತ್ತೋ ಹೊಡೆದ ನಂತರ ಇದರ ಆಯುಧಗಳ ಹೆಸರುಗಳು ಅನೇಕ ನಮಗೆ ಅರ್ಥ ಆಗುವುದಿಲ್ಲ ಕೆಲವೊಮ್ಮೆ ಆಯುಧ ಹೆಸರು ಅದು ಅಲ್ವ ಅಂತ ನಾವು ಹೇಗೆ ಹೇಳುವ ಅದ್ಭುತವಾದ ಯಾಂತ್ರಿಕವಾದ ಆಯುಧಗಳ ಬಗ್ಗೆಯೂ ಕಥೆಗಳೆಲ್ಲ ಹೇಳ್ತಾರೆ ಚಿಂತನೆ ಕೊಡುತ್ತಾರೆ ಅಂತ ಅದ್ಭುತವಾದ ಆಯುಧಗಳ ಹೋರಾಟ ನಡೆದಿದೆ ಹೋರಾಟದಿಂದಾಗಿ ನೆಲ ಮುಗಿಲು ಒಂದಾಗಿದೆ ಧೂಳಿಯಲ್ಲಿ ಎದ್ದಿದೆ ನೀವು ಕೇಳ್ಬೋದು ಧೂಳಿ ಹೇಳುವುದಿಲ್ಲ ಹೇಳುತ್ತದೆ ಮತ್ತೆ ಸೆಕೆಂಡ್ ಸಾರಿಸಿದೆ ನೆಲವಾದ ಅಲ್ಲಲ್ಲ ರಕ್ತ ಕೆಳಗೆ ಹರಿದಿದೆ ಧೂಳು ಎದ್ದಿದೆ ಮುತ್ತಿಗೆ ಹಾಕಿದೆ ಮುಗಿಲು ಕಾಣುತ್ತಾ ಇಲ್ಲ ಹೋರಾಟ ಹೇಗೆ ಮಾಡ್ತಾರೆ ಮತ್ತೆ ಕಣ್ಣಿಗೆಲ್ಲ ಹಾ ಅದುವೇ ಕಷ್ಟ ಸಂಜೆ ಹೇಳ್ತಾನೆ ಅನುಮಾನೇನ ಸಂಜ್ಞಾಭಿ ನಾಮಗೋತ್ರೈಶ್ಚ ಸಂಯೋಗೇ ಅವರ್ತದ ತದಾ ಯುದ್ಧಂ ತತ್ರ ತತ್ರ ವಿಷಾಂಪತಿ ಧೃತರಾಶ್ರ ಹೇಳ್ತಾನೆ ಧೃತರಾಶ್ರ ಕೇಳ್ತಾನೆ ಇಷ್ಟೆಲ್ಲ ಕಂಡು ಕತ್ತಲೆ ಬರುವಂತೆ ಧೂಳೆಲ್ಲ ಎಬ್ಬಿಸಿದಾಗ ಹೋರಾಟ ಎಂತಾಯ್ತು ಅಂದರೆ ಎಂತಾಯ್ತು ಅಂತ ಹೊಡೆತ ಹೊಡೆತವೆ ಮತ್ತೆ ಹೇಗೆ ಕೇಳಿದರೆ ಅನುಮಾನೇನ ಅವರದ್ದು ಏನೋ ಚಲನವಲನದ ಬಗ್ಗೆ ಗಮನಿಸಿ ಅನುಮಾನೇನ ಅನುಮಾನ ನಮ್ಮಾಗೆಲ್ಲ ಗುಮಾನಿಯಿಂದ ಅಲ್ಲ ಗುಮಾನಿಯಿಂದ ಬಡಿದ್ರು ಗುಮಾನಿಯಿಂದ ಬಡಿಯುವ ಪ್ರಶ್ನೆ ಅಲ್ಲ ಅನುಮಾನ ಹೇತುವಿನಿಂದ ಅಂತ ಕಾರಣ ಅಲ್ಲಾಡಿದ್ದು ಕಂಡಿತು ಓ ಅದು ಮನುಷ್ಯನೇ ಯಾಕೆ ಆನೆ ಎಲ್ಲಾಡಿದ್ರೂ ಅಷ್ಟು ಮೆಲ್ಲ ಕಲ್ಲಾಡೋದಿಲ್ಲ ಗೊತ್ತುಂಟು ಅದು ಕುದುರೆ ಅಂತೂ ಅಲ್ಲ ಬಡಿದ ಹಾಗಾಗಿ ಅನುಮಾನೇನ ಯಾವುದೋ ಒಂದು ಕಾರಣ ನೋಡ್ತಿದ್ರು ಏನೋ ಒಂದು ಪ್ರದ ಕಾಣ್ತಾ ಇತ್ತು ಪ್ರಮಾಣ ಅನುಮಾನೇನ ಮಾನ ಅನುಸೃತ್ಯ ಎಂಥದೋ ಒಂದು ಧ್ವಜ ಅಲ್ಲಾಡಿದಾಗ ಆಯಿತು ಎಂಥದೋ ಶಬ್ದ ಕೇಳಿತು ಕುದುರೆ ಕೂಗಿದ ಜೊತೆಯಲ್ಲಿ ಏನೋ ಈಟಿ ಕಂಡಾಗಾಯಿತು ಏನೋ ಏನು ಕಾಣದಿದ್ದರೂ ಏನೋ ಒಂದು ಗುಮಾನಿಯಲ್ಲಿ ಏನೋ ಒಂದು ಯೋಚನೆ ಮಾಡಿಕೊಂಡು ಏನೋ ಒಂದು ಸಂಜ್ಞೆಯಲ್ಲಿ ಸಂಜ್ಞಾ ವಿ ಎರಡನೇ ಸೂಚನೆಯಿಂದ ಹಾಂ ಕೂಗಿದವ ಗೊತ್ತಾಯ್ತು ಇದ್ದಾನೆ ಇವನು ಕೂಗಿದ ಸಂಜ್ಞೆ ಕೊಡ್ತಾನೆ ರಿಬೌಂಡ್ ಆಗ್ತದೆ ಇದು ಇನ್ನಷ್ಟು ಸಂಜ್ಞೆ ಬಾವಲಿಗಳು ಸಂಜ್ಞೆ ಕೊಡುವುದಾಗಿ ತಮ್ಮ ಧ್ವನಿ ತರಂಗಗಳು ಎಷ್ಟು ದೂರದಲ್ಲಿ ಹೊಡೆದು ಬರ್ತವೆ ಅಲ್ಲಿ ಗೋಡೆ ಉಂಟು ಗೊತ್ತಾಗ್ತದೆ ನೋಡಿ ಹೋಗೋದಿಲ್ಲ ಅದು ಓಡಿಕೊಂಡು ಹೋಗುದು ಹತ್ತಿರ ಬಂದಾಗ ಡೈವರ್ಟ್ ಹೇಗೆ ಆಯಿತು ಕೇಳಿದರೆ ಅದು ಗೊತ್ತಾಯಿತು ಅದಕ್ಕೆ ಇನ್ನು ಮುಂದೋದರೆ ಡಿಕ್ಕಿ ಹೊಡಿತದೆ ಆದರೆ ಅದು ಗೋಡೆಗೆ ತನ್ನ ವೇವ್ಸ್ ಬಡ್ದು ಹಿಂದೆ ಬಂದು ಅದು ಗೊತ್ತಾಗಿದೆ ನೋಡಿ ಸೊಳ್ಳೆ ಓಡಿಸಿ ಹೋಗ್ಲಿ ಹೊರಗೆ ಹೋಗುವುದಿಲ್ಲ ಯಾಕೆ ಅದಕ್ಕೆ ವಾತಾವರಣದ ಗೊತ್ತಿದೆ ಹೊರಗೋದಾಗ ಅದರ ರೆಕ್ಕೆಗೆ ಇಷ್ಟು ತಾಗ್ತದೆ ಬಿಸಿ ಒಳಗೆ ಬರ್ತದೆ ಅದು ಒಳ್ಳೆ ಮನೆಯಿಂದ ಹೊರಗೆ ಹೋಗ್ಲಿ ಕೇಳೋದಿಲ್ಲ ಯಾಕೆ ಅಂದರೆ ಅದಕ್ಕೆ ಗೊತ್ತುಂಟು ಟೆಂಪರೇಚರ್ ಚೇಂಜ್ ಆಗಿದೆ ನಾನು ಒಳಗೆ ಹೋಗಬಾರ್ದು ಅಂತ ಕಣ್ಣು ಅದಕ್ಕೆ ಕಣ್ಣು ಸರಿಯಾಗಿಲ್ಲ ಭೀಮೆ ಅದಕ್ಕೆ ಆಗೋದಿಲ್ಲ ಅರ್ಥ ಆಗೋದಿಲ್ಲ ಆಗುವುದಿಲ್ಲ ಹೊತ್ತು ಹೀಗೆ ಪ್ರತಿಯೊಬ್ಬರಿಗೂ ಗುಮಾನಿ ಇರುತ್ತೆ ಚಿಂತನೆ ಇರುತ್ತೆ ಏನು ಸಮಯ ಕೊಡ್ತಾರೆ ಸಂಯಾಭಿ ಏನೋ ಸೂಚನೆಗಳನ್ನು ಕೊಡ್ತಾರೆ ಅದರಿಂದ ಪಡ್ಕೊಂಡ್ರು ಮತ್ತು ನಾಮಗೋತ್ರ ಇಷ್ಟ ಕೆಲವರು ಹೆಸರೆತ್ತಿ ಕರಿತಾ ಇದ್ರು ಕೆಲವರು ಗೋತ್ರ ಗೋತ್ರ ಅಂದರೆ ವಂಶದ ಬಗ್ಗೆ ಮಾತಾಡ್ತಾ ಇದ್ರು ಆ ದೇಶದವನು ಮಾಗದದವ ಕಾಳಿಂಗದವ ಹಾಂ ಬಡೀರಿ ನಮ್ಮವನಲ್ಲ ಅಂತ ಅರ್ಥ ಅನ್ನ ಯಾವ ಊರಿನವನು ಕೇಳಿ ಯಾರ ನೀರು ಕೇಳಿ ಇಷ್ಟೇ ಕೇಳಿದವರು ಹಾಂ ಎಲ್ಲಿಯವ ಯಾರು ನಮಗೆ ಬೇಡ ನೀ ಯಾವ ದೇಶದವ ಆದ ತಕ್ಷಣ ಕೌರವನ ಪಕ್ಷದವ ಅಂತ ಹೊಡಿಲಿಕ್ಕೆ ನಾಮ ಗೊತ್ತೋ ಇಷ್ಟ ಹೆಸರು ಹಿಂದೆ ಧರ್ಮರಾಜ ತನ್ನವರಿಯಲ್ಲಿ ಹೆಸರು ಕೊಟ್ಟಿದ್ದ ಚಿಹ್ನೆ ಹಾಕಿದ್ದ ಅಂತ ಹೇಳಿದ್ದೆ ನಾನು ಎಲ್ಲ ಸೈನ್ಯ ತಯಾರಾಗುವ ಪ್ರತಿಯೊಬ್ಬರಿಗೂ ಐಡೆಂಟಿ ಕಾರ್ಡ್ ಇತ್ತು ವ್ಯವಸ್ಥೆ ಇತ್ತು ಸಂಕೇತ ಇತ್ತು ಕೋರ್ಡ್ ವರ್ಡ್ ಇತ್ತು ಲಕ್ಷಣ ಇತ್ತು ಚಿಹ್ನೆ ಇತ್ತು ನಮ್ಮ ಅಲ್ವೋ ಹೌದೊಂದು ಗೊತ್ತಾಗಲಿಕ್ಕೆ ಅನುಕೂಲವಾದ ವ್ಯವಸ್ಥೆ ಇಡೀ ಜನರಲ್ಲಿತ್ತು ಅಂತ ಅದ್ಭುತವಾದದ್ದು ನೋಡಿ ಆ ಕಾಲದಲ್ಲಿ ಬೇಕಾದಾಗಿ ಹಾಗಾಗಿ ನಾಮ ಗೋತ್ರ ಕೇಳಿ ತಿಳ್ಕೊಂಡು ಸಂಜೆಯಿಂದ ಅವನ ವ್ಯತ್ಯಾಸ ನೋಡಿಕೊಂಡು ಬಡಿತಾ ಇದ್ರು ಅಂದರು ಅವರ್ತದ ತದಾ ಯುದ್ಧಂ ಯುದ್ಧಕ್ಕೇನು ಕೊರತೆ ಆಗಲಿಲ್ಲ ಇಬ್ಬರು ಗಟ್ಟಿ ಮುಟ್ಟಿದ್ದಾರೆ ಅತ್ತ ದ್ರೋಣ ರಕ್ಷಣೆ ಮಾಡ್ತಾ ಇದ್ದಾನಂತೆ ಸೈನ್ಯ ಗಟ್ಟಿಯಾಗಿ ಹೋರಾಟ ಭೀಷ್ಮ ಮಾಡ್ತಾ ಇದ್ದಾಗ ದ್ರೋಣ ರಕ್ಷಿತವಾದ ವ್ಯೂಹ ಭೇದಿಸ್ಲಿಕ್ಕೆ ಆಗಲಿಲ್ಲ ಪ್ರಯತ್ನ ಪಟ್ರು ಇತ್ತ ಅರ್ಜುನ ಮತ್ತು ಭೀಮಸೇನಂತೆ ರಕ್ಷಣೆ ಮಾಡಲು ಇಬ್ಬರ ಹೆಸರನ್ನು ಹೇಳ್ತಾನೆ ಇಲ್ಲಿ ಜಂಜ ಹೇಳುವಾಗ ಅಲ್ಲಿ ಬೇರೆ ಯಾರ ಹೆಸರು ಹೇಳೋದಿಲ್ಲ ಭರದ್ವಾಜಸ್ಯ ರಕ್ಷಿತ ಅಂತಾನೆ ಭರದ್ವಾಜೇನ ರಕ್ಷಿತ ಅಂತ ದ್ರೋಣ ನೋಡಿಕೊಂಡಂತಹ ವ್ಯೂಹ ಅದು ಭೀಷ್ಮ ಇದ್ದಾನೆ ಕೃಪೆ ಇದ್ದಾನೆ ಅಶ್ವತ್ಥಾಮ ಇದ್ದಾನೆ ಮುಂಚಣಿಯಲ್ಲಿ ಅಲ್ಲ ಆದರೂ ದ್ರೋಣರ ಮೇಲೆ ಭರವಸೆಯಾಗಿದೆ ಅಂದ ದ್ರೋಣ ಅರ್ಜುನನಿಗೆ ಸಮನಾಗಿ ಹೋರಾಡಲಿಕ್ಕೆ ನಿಂತಿದ್ದಾನೆ ಇತ್ತ ಅರ್ಜುನ ಮತ್ತು ಭೀಮನಿಂದಾಗಿ ವ್ಯೂಹ ಭಂಗ್ ಆಗಲಿಲ್ಲ ಇವತ್ತು ವ್ಯೂಹ ಮುರಿಲೇ ಇಲ್ಲ ಇಬ್ಬರು ವ್ಯೂಹ ಮುರಿಲಿಕ್ಕೆ ಬಿಡಲಿಲ್ಲ ಅತ್ತ ಗರುಡ ಹಾಗೆ ಉಳಿದಿದ್ದಾನೆ ಇತ್ತ ಚಂದ್ರ ಹಾಗೆ ಬರ್ತಾ ಇದ್ದಾನೆ ಆ ರೀತಿಯಾದ ಹೋರಾಟ ನಡೀತಾ ಇದೆ ಅಂದರು ಹೋರಾಟ ದಂಗಳದಲ್ಲಿ ಬಿದ್ದಿರತಕ್ಕಂಥ ವಸ್ತುಗಳ ಬಗ್ಗೆ ಏನಾಯಿತು ಹೇಳ್ತಾರೆ ಅವರು ಜೋರು ಜೋರು ಹೋರಾಟ ಆಗಿದೆ ಅಂತೆ ಒಮ್ಮೆ ಹೇಳ್ತಾರೆ ಮೆಲ್ಲಕ್ಕೆ ಪದಾತಿಗಳು ಪದಾತಿಗಳನ್ನು ಬಡ್ಕೊಂಡ್ರು ಅಂತಾನೆ ಸಂಜೆಯ ಕುದುರೆಯಲ್ಲಿ ಕುದುರೆಯವರು ರಥದಲ್ಲಿ ರಥದವರು ಆನೆಯಲ್ಲಿ ಆನೆಯವರು ಅಂದ ಸ್ವಲ್ಪ ಹೊತ್ತಿನಲ್ಲಿ ಆಚೀಚ ಆಗಿದೆ ಅಂದ ನೆಲದಲ್ಲಿ ನಿಂತವರು ರಥದವರಿಗೆ ಬಡಿತಾ ಇದ್ರಂತೆ ರಥದವರು ನೆಲದವರನ್ನು ಕೊಟ್ಟಿದ್ದಾರಂತೆ ಕುದುರೆ ಆನೆ ಹತ್ತಿರ ಹೋರಾಡಿದೆ ಆನೆ ಕುದುರೆಯನ್ನು ತುಳಿತಾ ಇದೆ ಆನೆ ರಥದ ಮೇಲೆ ಹಾರಿದ್ದೆ ರಥದವ ಕುದುರೆ ಹತ್ತಿರ ಬಂದಿದ್ದಾನೆ ಯದ್ವಾದದ್ವಾ ಎಷ್ಟು ಮಾಡ್ಬೋದು ಪಾದ ಪದಾತಿಗಳು ಪದಾತಿಗಳನ್ನಲ್ಲದೆ ಅಶ್ವಾರೋಹಿಗಳನ್ನು ಗಜಾರೋಹಿಗಳನ್ನು ರಥಿಕರನ್ನು ಮುಗಿಸಿದ್ದಾರೆ ಹಾಗೆ ರಥಿಕರು ಆನೆಗಳ ಜೊತೆಯಲ್ಲಿ ಹೋರಾಟ ಮಾಡಿದ್ದಾರೆ ಆನೆಗಳ ಬಗ್ಗೆ ಮಾತಾಡೋ ಭಾಳ ಚಂದ ಹೇಳುತ್ತಾನೆ ಅವನು ಒಬ್ಬ ಒಬ್ಬ ಅಂದಾನೆ ಕಷ್ಟಿದ ಅಂದಾನೆ ನೋಡಿ ಕಥೆಯಲ್ಲಿ ಐಡೆಂಟಿಫಿಕೇಶನ್ ಇಲ್ಲ ಸಂಜೆನಿಗೆ ಗೊತ್ತಿದೆ ಹೇಳೋದಿಲ್ಲ ಧೃತ ಗೊತ್ತಾಗಿ ಏನಾಗ್ವಿ ಯಾರಾದರೂ ನಿನಗೇನಯ್ಯ ಬುಕ್ ಸಾಯಲಿಕ್ಕೆ ಬಂದರೂ ಸಾಯ್ತಾ ಇದ್ದಾರೆ ಮದರ್ಥೆ ತೆಕ್ತ ಜೀವಿತಾ ಜೀವಿತ ಹಾಂ ದುರ್ಯೋಧನೆ ಹೇಳ್ತಾನೆ ಇವರೆಲ್ಲ ನನಗಾಗಿ ಸಾಯಲಿಕ್ಕೆ ಬಂದಿದ್ದಾನೆ ಚೆನ್ನಾಗಿ ಸಾಕಿದ್ದಾನೆ ಮತ್ತೆ ಸಾಯಲಿಕ್ಕೆ ಹೋದವರನ್ನು ಹೇಳಿದ್ದಾನು ನೋಡಿಕೊಳ್ತಾ ಇದ್ದೇನೆ ಓಡಾಡಬೇಕಲ್ಲ ಆನೆಯ ಮೇಲೆ ಹಾರಿ ಕತ್ತನ್ನು ಸೀಳಿದ್ದಾನಂತೆ ಹೋರಾಟಗಾರನದ್ದು ಆನೆ ಸೊಳ್ಳಿನ ಮೇಲೆ ಹತ್ತಿ ಎಂಥ ನಿರ್ಭಯವಾದ ಹೋರಾಟ ನೋಡಿ ಆನೆ ಹೊಡೆಯದಂತೆ ಮಾಡಿ ಅದರ ಮೇಲೆ ಹಾರುವ ಸಾಮರ್ಥ್ಯ ಜಾಗಚಕ್ಯದ ಅದರ ಮೇಲೆ ನಿಂತು ಗಜಾರೋಹಿಯ ನನ್ನನ್ನು ಬೀಳಿಸುವ ಕತೆ ಹಾಗೆ ಅಲ್ಲಿಂದ ಇನ್ನೊಂದು ಕಡೆಗೆ ದಂತದಲ್ಲಿ ಹಾರುವ ರೀತಿಯಂತೆ ಹೀಗಾಗಿ ಆನೆ ಜೊತೆಯಲ್ಲಿ ಹೋರಾಟ ಮಾಡುವವರು ಆನೆಗಿಂತಲೂ ಬಲಶಾಲಿಗಳಿದ್ರಲ್ಲಿ ಕೆಲವರು ಆನೆಯ ದಂತದಲ್ಲಿ ಸಿಕ್ಕಿಸಿ ಹಾಕ್ಕೊಂಡು ಮೈಯವರು ಇದ್ರು ಅಂತಾರೆ ಅದು ಹೇಳ್ತಾನೆ ಹೇಗೆಲ್ಲ ಸಾಯ್ತಾ ಇದ್ದಾರೆ ಅದನ್ನು ಉಲ್ಲೇಖ ಮಾಡಿದ್ರು ವಿಚಿತ್ರವಾದ ವಸ್ತುಗಳು ಕಾಣ್ತಾ ಇತ್ತು ಅಂತಾನೆ ಉತ್ತಿತಾನಿ ಅಗಣೇಯಾನಿ ಕಬಂಥಾನಿ ಸಮಂತತಃ ಚಿನ್ನಭೂತಾನಿ ಜಗತಃ ವಿನಾಶಾರ್ಥಾಯ ಭಾರತ ಕೇಳ್ತಾನೆ ಧೃತರಾಷ್ಟ್ರ ಹತ್ರ ನೋಡಯ್ಯ ಉತ್ಥಿತಾನಿ ಅಗಣೇಯಾನಿ ಲೆಕ್ಕ ಇಲ್ಲ ಹೇಳ್ತಾನೆ ಇವೆ ಎಂಥದ್ದು ಕಬಂಧಾನಿ ತಲೆ ಇಲ್ಲದ ದೇಹ ಕಬಂಧ ಕಾ ಅಂದರೆ ಶಿರಸ್ಸು ಶಿರಸ್ಸನ್ನು ಬಂಧಗೊಳಿಸುವಂಥದ್ದು ದೇಹ ತಲೆ ಕಡ್ದೋಗಿದೆ ತಲೆ ಬಿದ್ದಾಗಿದೆ ಮತ್ತು ಇದು ಹೇಳ್ತಾ ಉಂಟಂತೆ ಕಬಂಧ ಚಿನ್ನ ಶಿರಸ ಮಾರ್ಕಂಡೆ ಪುರಾಣದಲ್ಲಿ ಮಾತು ಬರುತ್ತೆ ಹೋರಾಟದ ಕಥೆಗಿತ್ತು ಅಸುರರದ್ದು ಕತ್ತು ಕಡಿದಿದೆ ತಲೆ ಕೆಳಗೆ ಬಿದ್ದಿದೆ ಕಣ್ಣು ಅರಳಿಸಿ ಕೂತಿದೆ ಈ ದೇಹ ಆ ಕಣ್ಣಿನಲ್ಲಿ ನೋಡಿಕೊಂಡು ಹೋಗಿ ಹೊಡೆತಾ ಉಂಟಂತೆ ಹೊಡೆದು ಬರ್ತಾ ಉಂಟು ದೇಹದ ಮೇಲೆ ತಲೆ ಇಲ್ಲ ಸಿನಿಮಾದಲ್ಲಿ ನಾವು ನೋಡ್ತೇವೆ ಅದು ಕೆಲವೊಮ್ಮೆ ಕೈಯಲ್ಲಿಟ್ಟುಕೊಂಡು ತಲೆಯಲ್ಲಿ ಕಣ್ಣು ಹೀಗೆ ನೋಡಿ ಹೋಗಿ ಹೊಡೆಯುವುದು ಹಿಡಿಯುವುದು ಎಲ್ಲ ಮಾಡ್ತಾರೆ ಆದರೆ ಇದು ನ್ಯಾಚುರಲ್ ಅಂತಾರೆ ಆಗ್ತಾ ಇತ್ತು ಅಂತ ಹೋರಾಟದ ಅಂಗಳದಲ್ಲಿ ಆಗ ತಾನೇ ಕತ್ತರಿಸಿದ ರುಂಡಗಳು ನೆಲಕ್ಕೆ ಬಿದ್ದು ಹುಡುಗುತ್ತಾ ವೈರಿಯನ್ನು ದೇಹದಲ್ಲಿ ಹೋಗಿ ಹೊಡೆದು ಬಂದು ಮಾರಕ್ತಿತ್ತು ಅಲ್ಲಿ ಮತ್ತೆ ಮುಂದುವಾಯ್ತಾ ಕೇಳಬೇಡ ಅಲ್ಲಿ ಆಯ್ತು ಅದರ ಕತೆ ಮುಗಿತು ಆದರೂ ಅಷ್ಟಾದರೂ ಮಾಡುತ್ತಲ್ಲ ಮಾರೇ ಅದು ವಿಚಿತ್ರ ಬಹಳ ವಿಚಿತ್ರ ಅಂತ ಕತ್ತು ಹೊರಟೋಗಿದೆ ಆದರೆ ಹೃದಯ ಕೆಲಸ ಮಾಡುತ್ತಾ ಇದೆ ಹೃದಯದ ಶಕ್ತಿಯಲ್ಲಿ ಅದಕ್ಕೆ ಸಂಬಂಧ ಹುಡುಕ್ತಾ ಇದೆ ಎಷ್ಟು ದೂರದ ಸಂಬಂಧ ನೋಡಿ ವಾಸನೆ ಎಂದರೆ ಆಗಿ ತಲೆಯ ವಾಸನೆ ದೇಹದ ಮೇಲಿನ ಕಂಟ್ರೋಲ್ ಶಕ್ತಿ ಆ ದೇಹವನ್ನು ಎಬ್ಬಿಸಿಕೊಂಡು ಹೋರಾಟ ಆಗುವಾಗ ಕೈಯಲ್ಲಿ ಹಿಡಿದ ಕತ್ತಿಯ ಪಕ್ಕದವನಿಗೆ ಬಡದು ಅವನು ಸಾಯಲಿ ಸಾಯದೆ ಇರಲಿ ಬಡಿಯುವುದೊಂದು ಸತ್ಯ ಉತ್ಥಿತಾನಿ ಅಗಣೇಯಾನಿ ಕಬಂಧಾನಿ ಸಮಂತತ ಅಂತಾರೆ ಸುತ್ತಮುತ್ತಲು ಆಯುಧ ಎತ್ತಿ ಹಿಡಿದ ಶರೀರಗಳು ಓಡಿ ಬರ್ತಾ ಇವೆ ಅಂತಾರೆ ತಲೆ ಇಲ್ಲದ ಶರೀರಗಳು ನಾವು ಹೇಳ್ತೇವೆ ಹೋರಾಟಕ್ಕೊಂದು ತಲೆ ಇಲ್ವಾ ಅಂತ ತಲೆ ಇಲ್ಲ ತಲೆ ಇಲ್ಲದವರು ಹೋರಾಟವನ್ನು ಕೊಡ್ತಾ ಇದ್ದಾರೆ ಇದು ನಡೆದಿದೆ ನಡೀತದೆ ಆಗುವುದನ್ನು ಹೇಳಿದ್ದಾರೆ ಆಗಿದೆ ಅಂತ ಅಂತಹ ಶಕ್ತಿ ಸಾಮರ್ಥ್ಯ ಅಂತಹ ಸಂಕಲ್ಪ ವ್ಯವಸ್ಥೆ ಇತ್ತು ಆ ದೇಹಕ್ಕೆ ಇದೆಂತ ಕೇಳಿದರೆ ಚಿನ್ನಭೂತಾನಿ ಜಗತಃ ವಿನಾಶಾರ್ಥ ಎ ಭಾರತ ಇದೆಂತ ಕೇಳ್ತಾನೆ ಧೃತರಾಷ್ಟ್ರ ಇದೆಂಥದ್ದು ಇದೆಂಥದ್ದು ಅಲ್ಲ ಇದು ಕೊನೆ ಜಗತ್ತಿನ ಕೊನೆಯನ್ನು ಇದು ಹೇಳುತ್ತದೆ ಚಿನ್ನಭೂತಾನಿ ಜಗತಃ ವಿನಾಶ ಅರ್ಥ ಲೋಕದ ಜನರ ಕೊನೆಯನ್ನು ಅವಸಾನವನ್ನು ಹೇಳುವ ಲಕ್ಷಣ ಇದು ಅಂತ ಎಲ್ಲಿಯೂ ಕಬಂಧಗಳೆಲ್ಲ ಎದ್ದು ನಿಂತು ಹೋರಾಡುವುದು ಅಂತ ಹೇಳಿದರೆ ಅತಿ ಭಯಾನಕ ಹೋರಾಟದಿಂದಾಗಿ ಸುತ್ತಮುತ್ತಲು ಎಲ್ಲ ಎದ್ದಿರತಕ್ಕ ನೆತ್ತರ ರಾಶಿಯಿಂದ ಬದುಕಿದವರಾದರೂ ಹೇಗೆ ಕಾಣ್ತಾರೆ ಹೇಳ್ತಾನೆ ಸಂಜಯ್ ರಕ್ತೋಕ್ಷಿತಾಹ ಘೋರ ರೂಪಾಹ ವಿರೇಜು ದಾನವಾಯುವ ಮಾನವರಲ್ಲ ದಾನವರು ಅಂತಾನೆ ಸಂಜಯ ನೆತ್ತರ ಮೈ ಆಗಿದೆ ಮೈತುಂಬ ಇಳಿತಾ ಇದೆ ನೆತ್ತರು ಯಾರ್ಯಾರೋ ಹೋರಾಟ ಮಾಡಿದ್ದು ಎಲ್ಲೆಲ್ಲಿ ಹೊಡೆದದ್ದೆಲ್ಲ ನೆತ್ತರು ಮೈ ಮೇಲೆ ಚಲ್ಲಿಕೊಂಡಿದೆ ರೂಪ ಭಯಾನಕವಾಗಿ ಕಾಣ್ತಾ ಇದೆ ಒಬ್ಬೊಬ್ಬರು ಹಾಗೆ ಆಗ್ತಾ ಇದ್ದಾರೆ ಆ ಅಂಗಳಕ್ಕೆ ಬಂದಾಗ ಆ ರೀತಿ ಆವೇಶ ಆಗಿದೆ ಒಂದು ರೀತಿಯ ವಿಚಿತ್ರವಾದಂತಹ ಯುದ್ಧದ ಹುರುಪು ಅವರಲ್ಲಿ ಕೂತಿದೆ ಹಾಗಾಗಿ ಘೋರವಾಗಿ ಕಾಣುತ್ತಾರೆ ಅಲಂಕಾರ ವಿಚಿತ್ರವಾಗಿ ಬಿಟ್ಟಿದೆ ಎಲ್ಲ ರಾಕ್ಷಸರಂತೆ ಕಾಣ್ತಾ ಇದ್ರಂತೆ ದಾನವಾಯಿವರೇಜು ವಿರೇಜು ಅಂತ ವಿಚಿತ್ರವಾದ ಬೆಳಕು ವಿಚಿತ್ರವಾದ ಕಾಂತಿಯವರ ಅದು ಒಂದು ಶೋಭೆ ಅಂತಾನೆ ರಣರಂಗದಲ್ಲಿ ಒಂದು ಭೀಕರವಾದ ರೋಭೆಯನ್ನು ತರವಾಗಿತ್ತು ರಕ್ಕಸರೇ ಆಗಿಬಿಟ್ಟಿದ್ದಾರೆ ಜನ ಹಾಗೆ ಕಾಣ್ತಾ ಉಂಟು ರಣಾಂಗಣ ಅಂತ ಬಹಳ ಜೋರಾದ ಹೋರಾಟದಲ್ಲಿ ಭೀಮಸೇನ ದುರ್ಯೋಧನ ಇವರು ಇರೋರು ಆಯ್ಕೆ ಮಾಡಿಕೊಂಡಿದ್ದಾರೆ ಹೋರಾಟ ಒಂದು ಕಡೆಯಲ್ಲಿ ಭೀಮಸೇನ ಜೊತೆಯಲ್ಲಿ ಪಕ್ಕದಲ್ಲೇ ಘಟೋತ್ಕಚ ಸೇರಿಕೊಂಡಿದ್ದ ಭಯಾನಕವಾದ ಹೋರಾಟ ಕೊಟ್ಟಿದ್ದಾನೆ ಘಟೋತ್ವ ಮಣಿಸ್ಲಿಕ್ಕೆ ಆಗ್ತಾ ಇಲ್ಲ ದುರ್ಯೋಧನನಿಗೆ ಇನ್ನೂ ಒಂದು ಜನರು ಇವರು ಸಂಜೆ ಹೇಳುವಾಗ ಹೋರಾಟ ಎಲ್ಲ ಹೇಳ್ತಾನೆ ಮತ್ತೆ ರಿಸಲ್ಟ್ ಹೇಳ್ತಾನೆ ನಾವು ಹಾಗೆ ಹೇಳುವ ಖುಷಿ ಇರ್ತದೆ ಏನಾಯಿತು ಒಂದು ಒಂದೇ ಕಡೆ ಹೇಳೋದಿಲ್ಲವ ಸ್ಟಾರ್ಟ್ ಮಾಡಿದ್ದಾನೆ ಹೇಳ್ತಾನೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಮತ್ತು ಇದು ಕಾದಂಬರಿ ಓಡಿದ ಹಾಗೆ ಪತ್ತೇದಾರಿಗಳೆಲ್ಲ ಹಾಗೆ ಮುಟ್ಟಿತು ಅಂದಾಗ ಮತ್ತೊಂದು ಕಡೆ ಹೊಡಿತು ಅಯ್ಯ ಎಪಿಸೋಡ್ ಮತ್ತು ನಾಲ್ಕು ಕಾಯಬೇಕು ಹಾಗೇರುತ್ತೆ ಖುಷಿ ಇರುತ್ತೆ ಇಂಟ್ರೆಸ್ಟಿಂಗ್ ಆ ರೀತಿಯಲ್ಲಿ ನಿಲ್ಲಿಸುವ ಕತೆ ಅಂದರೆ ವಾಸ್ಟ್ ಎಲ್ಲಿ ಕೊಡಬೇಕು ಎನ್ನುವುದು ಗೊತ್ತಿದೆ ಅವನಿಗೆ ಆ ಅಂದಾಗ ಬಾಯಿ ತೆರೆದಾಗ ಅದು ಚಕ್ಕಲಿ ಮೇಲೆ ಹೋಗಿರ್ತದೆ ಮತ್ತೊಮ್ಮೆ ಆ ಬಾಯಿ ನೋವಾಗಿ ಮುಚ್ಚಿದಾಗ ಹತ್ತಿರ ಬರ್ತದೆ ಹಾಗೆ ಅದರಂತೆ ಇದ್ದೆ ನೀವು ಇತ್ತ ಸಾತ್ಯಕಿ ಹೋರಾಟ ಕೊಟ್ಟಿದ್ದಾನೆ ಶಕುನಿಯ ತಂಡದಲ್ಲಿ ಹೋರಾಟ ಆಗ್ತಾ ಇದೆ ಜೊತೆಯಲ್ಲಿ ಅಭಿಮನ್ಯು ಸೇರಿಕೊಂಡಿದ್ದಾನೆ ಹೋರಾಟದಲ್ಲಿ ಭಾಳ ಜೋರಾಗಿ ಹೋರಾಟದಲ್ಲಿ ಮಾಡಿದಾಗ ಸಾತ್ಯಕೆಯನ್ನು ನಡುವೆ ಮಾಡಿಕೊಂಡು ಎಲ್ಲ ಒಟ್ಟು ಸೇರಿ ಹೊಡೆದಿದ್ದಾರೆ ಏನಾಯಿತು ಎನ್ನುವುದು ಮುಂದೆ ಇದೆ ಮತ್ತೆ ನೋಡುವ ನನಗೆ ಗೊತ್ತಿರುತ್ತೆ ಅವನು ಸಂಜೆಯೂ ಗೊತ್ತಿತ್ತು ಹೇಳಲಿಲ್ಲ ನೋಡಿ ಮತ್ತೊಂದು ಕಡೆ ಹೋರಾಟ ಅರ್ಜುನನ ಹೋರಾಟ ಭಾಳ ಜೋರಾದ ರಾಶಿ ರಾಶಿ ಅರ್ಜುನದ ಸೇರಿ ಅರ್ಜುನನ ಸುತ್ತ ಸೇರಿದ್ದಾನೆ ಹೇಗಾದರೂ ಮಾಡಿ ಅರ್ಜುನನ ಮದ್ಯಕ್ಕೆ ಹಾಕಿಕೊಂಡು ಹೊಡಿಬೇಕು ಅಂತ ಎಲ್ಲ ಒಟ್ಟು ಸೇರಿ ಹೊಡ್ಕೊಂಡಿದ್ದಾರೆ ಬಡದಿದ್ದಾರೆ ಏನಾದರೂ ಅರ್ಜುನ್ ಎಲ್ಲರನ್ನು ಓಡಿಸಿ ಮೇಲಕ್ಕೆ ಬಂದಿದ್ದಾನೆ ಎಲ್ಲ ಸಿದ್ಧರು ಚಾರಣರು ಋಷಿಗಳು ಮುನಿಗಳು ಮೇಲಿದ್ದವರೆಲ್ಲ ಕೂತು ಹಾಂ ಅದ್ಭುತವಾದ ಹೋರಾಟ ಅಂತ ತುಂಬ ಖುಷಿಪಟ್ಟಿದ್ದಾರೆ ಅದು ಒಂದು ನಡೆದಿದೆ ಇತ್ತ ದುರ್ಯೋಧನನಿಗೆ ಆಗಲಿಲ್ಲ ಪೆಟುದಿಂದ ದುರ್ಯೋಧನ ಭೀಮನಿಂದ ಹೊಡೆತ ತಿಂದು ಮೂರ್ಛೆಗೊಂಡ ಮೂರನೇ ದಿನವೇ ದುರ್ಯೋಧನ ಸತ್ತ ಮಾಡ್ಬೋದಿತ್ತು ಆದರೆ ಅವನ ಸಾರಥಿ ಹೇಳ್ಕೊಂಡವನನ್ನು ನಿಯಮ ಹಾಗೆ ಅಂತೆ ಸಾರಥಿಯ ಕಥೆಯನ್ನು ಕೇಳಿದರೆ ರೈಯಲ್ಲಿ ಆದರೂ ಮೂರ್ಛೆ ತಪ್ಪಿದರೆ ಕರ್ಕೊಂಡು ಹೋಗೋ ಕೆಲಸವನತ್ತು ಅಲ್ಲಿಂದ ತಪ್ಪಿಸಿ ಅದನ್ನ ದುರ್ಯೋಧನನ ಪಕ್ಷದವರನ್ನು ಬಡಿತಾನೆ ಇದ್ದಾನೆ ಅವು ಕರ್ಕೊಂಡು ಹೋದ್ರು ಭೀಮಸೇನ ಆದರೆ ಹೋಗಲಿ ಬಿಟ್ಟೆ ಪೂರ ಕಥೆ ಆಗಲಿ ಅಂತ ಹೋಗಲಿ ಮೂರನೇ ದಿನವೇ ದುರ್ಯೋಧನ ಭೀಮಸೇನನ ಕೈಯಲ್ಲಿ ಮೂರ್ಛೆ ತಪ್ಪುವಷ್ಟು ಜೋರಾಗಿ ಹೊಡೆದ ತಿಂದು ಕಂಗಾಲಾಗಿ ಹಿಂದೋಗಿದ್ದಾನೆ ಅವನು ಕರ್ಕೊಂಡೋಗಿ ಆಗಿದೆ ಮೂರ್ಛೆ ಎಬ್ಬೆ ಹೇಳಬೇಕಷ್ಟೇ ಅವನು ಹೇಳಲಿಲ್ಲ ಇಲ್ಲಿ ಮತ್ತಷ್ಟು ಜೋರಾಗಿ ಪಾಂಜಾಲರ ಸೈನ್ಯ ಸೇರಿಕೊಂಡು ಹೊಡೆದಾಡ್ತಾ ಉಂಡು ದ್ರೋಣರು ಜೋರಾಗಿ ಹೊಡೆದಾಟ ಕೊಡ್ತಾ ಇದ್ದಾರೆ ಭೀಷ್ಮರು ಕೊಡ್ತಾ ಇದ್ದಾರೆ ಒಟ್ಟು ಸೇರಿಕೊಂಡು ಇತ್ತ ಸಾತ್ಯಗೆ ಮೇಲೆ ಆಕ್ರಮಣ ಮಾಡಿದ ಶಾಖುನೇಯರು ಎಲ್ಲ ಸೇರಿಕೊಂಡು ಸಾತ್ಯಗೆ ರಥವನ್ನು ತುಂಡು ತುಂಡು ಚಿತ್ರ ಚಿತ್ರ ಮಾಡಿದ್ದಾನಂತೆ ಅವನೇನು ಮಾಡಲಿಕ್ಕೆ ಆಗಲಿಲ್ಲ ಸಾತ್ತಿಗೆ ಅಭಿಮಾನಿ ರಥದಲ್ಲಿ ಕೂತಿದ್ದಾನೆ ಅವರು ಹಾರಿದ್ದಾನೆ ಹಾಗೆ ಅಭಿಮನ್ಯು ಮತ್ತು ಇವರಿಬ್ಬು ಹೇಗೆ ಕಾಣ್ತಾ ಇದ್ದರು ಶುಭಾತೇತ ತೌ ರೌ ತೌ ತದಾ ತೌತು ಶೈನೇಯ ಕುರುಪುಂಗವವು ಒಂದು ಕಡೆಯಲ್ಲಿ ಶಿನಿಪುತ್ರ ಸಾತ್ಯಗೆ ಇನ್ನೊಂದು ಕಡೆಯಲ್ಲಿ ಕುರುಪುಂಗವ ಅಭಿಮನ್ಯು ಇಬ್ಬರು ಒಂದೇ ರಥದಲ್ಲಿ ಕಂಡ್ರಂದು ಶುಶುಭಾತೇ ತೌ ತದಾ ರೌದ್ರವು ಅಥವಾ ಶುಶುಭಾತೆ ತದಾ ತೌತು ಶೈನಯ್ಯ ಕುರುಪುಂಗವೌ ಅಮಾವಾಸ್ಯಾಂಗತವು ಯದ್ವತ್ ಸೋಮ ಸೂರ್ಯವು ನಭಸ್ಥಳೇ ಆಕಾಶದಲ್ಲಿ ಒಂದು ವಿಶೇಷ ನಡೀತದೆ ಮೂವತ್ತು ದಿನಕ್ಕೊಮ್ಮೆ ನಮ್ಗೆ ಗೊತ್ತಿರುವುದಿಲ್ಲ ಕೆಲವೊಮ್ಮೆ ಅದೇನು ಕೇಳಿದರೆ ಅಮಾವಾಸ್ಯೆ ಎಂದು ಅದು ಮಾಮೂಲಿ ಊಟ ಇಲ್ಲ ಅವತ್ತು ಊಟ ನಿಮಗಿಲ್ಲ ಆಕಾಶದಲ್ಲಿ ಒಂದು ಊಟವೇ ಉಂಟು ಏನು ಸೂರ್ಯ ಮತ್ತು ಚಂದ್ರರು ಒಟ್ಟಾಗ್ತಾರೆ ಅಂತ ಹೋ ಹಾಗೆ ಆವತ್ತು ಒಟ್ಟಾಗುವುದು ಮನಸ್ಸು ಮತ್ತು ದೇಹ ಒಟ್ಟಾಗುವುದು ಆವತ್ತು ನಿಜವಾಗಿ ಬಹಳ ದೂರಿಯಾಗಿ ಸೂರ್ಯಮಂಡಲ ಮತ್ತು ಚಂದ್ರಮಂಡಲದ ಒಟ್ಟಿನ ಸಂಪರ್ಕದ ದಿನ ಅಮಾವಾಸ್ಯೆ ಆವತ್ತೊಂದು ದಿನ ಆದರೂ ಕಡಿಮೆ ಅಂದಾದರೂ ಊಟ ಮಾಡಬೇಕು ಅಂತಾರೆ ಹೆಚ್ಚು ದಿನದಿದ್ದರೂ ಕಡಿಮೆ ಆದರೂ ಅದ್ಧೂರಿಯಾದ ದಿನ ಅದು ವಿಚಿತ್ರವಾದ ದಿನ ತುಂಬ ದೊಡ್ಡ ಪ್ರಶಸ್ತವಾದ ಪರ್ವಕಾಲ ಅದನ್ನು ಉಲ್ಲೇಖ ಮಾಡಿದ್ರೆ ಅಮಾವಾಸ್ಯಂಗದವು ಯದ್ವತ್ ಸೋಮ ಸೂರ್ಯೋ ಸೋಮ ಮತ್ತು ಸೂರ್ಯ ಒಟ್ಟಾದ ದಿನ ಅಲ್ಲಿ ಆಗಿಬಿಟ್ಟಿದೆ ನವಸ್ಥಳೆ ಹಾಗಾಗಿದೆ ಇವತ್ತು ಅಭಿಮನ್ಯು ಮತ್ತು ಸಾತ್ಯ ಸೇರಿಕೊಂಡಾಗ ಅಂತ ಹೋರಾಟದಲ್ಲಿ ದುರ್ಯೋಧನನಿಗೆ ಎಚ್ಚರಾಗಿದೆ ಎಚ್ಚರಾಗಿ ನೋಡ್ತಾನೆ ಏ ನೋಡಿದ್ರೇನು ರಣಾಂಗಣದಲ್ಲಿ ಜೋರಾದ ಹೋರಾಟ ಕೊಟ್ಟು ಭೀಮಾರ್ಜುನರು ಎಲ್ಲರನ್ನು ಓಡಿಸಿದ್ದಾರೆ ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ ಭೀಷ್ಮ ದ್ರೋಣರಿಬ್ಬರು ಹಿಡೀಲಿಕ್ಕೆ ನೋಡ್ತಾರೆ ಯಾರು ಹಿಡೀಲಿಕ್ಕೆ ಕೇಳ್ತಾ ಇಲ್ಲ ಸಿಗ್ತಾ ಇಲ್ಲ ಆಗ್ತಾ ಇಲ್ಲ ಇವನಿಗೆ ಬಹಳಷ್ಟು ಸಿಟ್ಟು ಬಂತು ದುರ್ಯೋಧನನಿಗೆ ಎಲ್ಲ ಎಲ್ಲಿ ಓಡ್ತೀರಿಂದ ನಿಲ್ಲಿಸಲಿಕ್ಕೆ ನೋಡಿದ್ದಾನೆ ನೆಲ್ಲಿ ಕೇಳಿದ್ದಾನೆ ನಿಜವಾಗಿ ಹೌದು ಎಲ್ಲ ಇವನಿಗೋಸ್ಕರ ಬಂದವರು ನೋಡಿದ ತಕ್ಷಣ ನೋಡಿ ಎಷ್ಟು ಖುಷಿ ಉಂಟು ಸಂಜೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಪಶ್ಯಂತಿ ಎ ಪಶ್ಯಂತ ಎಷ್ಟೇ ಪುತ್ರಂ ಯೇ ಯೇ ಪಶ್ಯಂತಿ ಭಾರತ ತತ್ರ ನಿರ್ತಂತ ಕ್ಷತ್ರಿಯಾಣಾ ಮಹಾರಥೇ ಪಶ್ಯಂತಿ ನಿನ್ನ ಮಗನನ್ನು ಯಾರ್ಯಾರು ಎಲ್ಲಿ ಎಲ್ಲಿ ನೋಡ್ತಾರೋ ಅಲ್ಲಲ್ಲೇ ಓಡಿ ಬರ್ತಾ ಇದ್ರಂತೆ ಯಾಕೆಂದರೆ ಕಲಿಯ ಪ್ರಭಾವ ನನ್ಗೆ ಖುಷಿಯಾಗದ ಆ ಶಬ್ದ ಆಗೋ ರೀತಿ ಅವರು ಎಲ್ಲಿ ಎಲ್ಲಿ ನಿನ್ನ ಮಗನನ್ನು ನೋಡಿದ್ರ ಅಲ್ಲಲ್ಲಿ ಓಡಿ ಬರ್ದ್ರಂತೆ ವಾಪಸ್ ಹಿಂದಕ್ಕೆ ಹೋರಾಟಕ್ಕೆ ಅಂದರೆ ಕಲಿ ಹೋರಾಟವನ್ನು ಮಾಡಿಸ್ತಾನೆ ಕಲಿಯ ದರ್ಶನ ಅಂದರೆ ಕಲಹ ಅದಕ್ಕೆ ಪ್ರೇರಣೆ ನೋಡಿ ಪಾಂಡವರನ್ನು ಕಂಡ ತಕ್ಷಣ ಓಡಿದರು ಹೋರಾಟ ನಿಲ್ಲಿಸಿದರು ಮಾಡೋದಿಲ್ಲ ಅಂತ ಹೋರಾಟ ಬೇಡ ಅಂತ ಹೋರಾಟ ಅನಗತ್ಯ ಆಗುವಂಥದ್ದಲ್ಲ ಗೊತ್ತಿದೆ ಉಸಿರು ಮೇಲಕ್ಕೆ ಕೆಳಗೋದಾಗ ಯಾರೂ ಸ್ಪರ್ಧೆ ಕೊಡೋದಿಲ್ಲ ಪ್ರಾಣ ಹತ್ತಿರ ಬಂದಾಗ ಎಲ್ಲರಿಗೂ ಬೇಕು ಕಾಣುತ್ತೆ ಸುಮ್ಮನೆ ಇರ್ತಾರೆ ಕಲಿ ನೋಡಿ ಸತ್ತೋದ್ರೂ ಪರವಾಗಿಲ್ಲ ಸಾಯಿಸಿದ್ದಾದರೂ ಬಿಡೋದಿಲ್ಲ ಹೇಳಿಕೊಂಡು ಆದರೆ ದುರ್ಯೋಧನ ನೋಡಿದಾಗ ಆಗೋ ರೀತಿ ಇದೆಲ್ಲ ಆಧ್ಯಾತ್ಮಿಕವಾದ ವಾಕ್ಯಗಳು ಹೇಳುವಾಗ ಖುಷಿ ಇರ್ತದೆ ಹೋರಾಟದ ಅಂಗಳ ಅಂತ ಆದರೆ ಮಾತಾಡಿಸುವ ರೀತಿ ನೋಡಿದರೆ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ ಅದಕ್ಕೆ ಕೇಳಿ ಕಲಿಬೇಕಷ್ಟು ಎತ್ತರ ಎತ್ತರ ಹಿ ತೇ ಪುತ್ರಂ ಇವ ಸಾಮಾನ್ಯ ಹೇಳೋದು ಸಂಜಯ ನಿನ್ನ ಮಗನನ್ನು ಕಂಡ ಕಂಡವರೆಲ್ಲ ಓಡ್ತಾರಲ್ಲ ಹಿಂದಕ್ಕೆ ಹೋರಾಟಕ್ಕೆ ಬರ್ತಾರಲ್ಲ ಅಂಗಳಕ್ಕೆ ಇಳಿತಾರಲ್ಲ ಎಂತ ಕತೆ ಪಾಂಡವರನ್ನು ನೋಡಿದರೆ ಯುದ್ಧ ತಪ್ಪಿಸ್ತಾರೆ ನಿನ್ನ ಮಗನನ್ನು ನೋಡಿದರೆ ಯುದ್ಧದಲ್ಲಿ ಹಾರುತ್ತಾರೆ ಬೆಂಕಿಯನ್ನು ಕಂಡ ಹಾತೆಗಳನ್ನು ನೋಡಿ ಎತ್ತರ ಎತ್ತರ ಈತೆಯ ಪುತ್ರಂ ಪಶ್ಯಂತಿ ಏಯೇ ಪಶ್ಯಂತಿ ಭಾರತ ಏ ಪಶ್ಯಂತಿ ಯಾರ್ಯಾರು ನೋಡ್ತಾರೋ ಕಲಿಯ ದರ್ಶನ ಆಯ್ತಾ ಉದ್ದೇಶಪೂರ್ವಕವಾಗಿ ಕಲಿಯ ಕಣ್ಣಿಗೆ ಬಿತ್ತ ಇವರು ಮತ್ತು ಕಲಹ ಆಯಿತು ಅಂದಲೇ ಅರ್ಥ ಆಗಲಿಕ್ಕೆ ಏನು ಕಷ್ಟ ಇಲ್ಲ ಒಂದು ಪ್ರವೇಶ ಕಲಿಯ ಪ್ರವೇಶ ಆದರೆ ಆಯಿತು ಕಲಿಯ ಕೆಲಸವೇ ಆಗಿ ಇಡೀ ಕಲಿಯುಗದಲ್ಲಿ ಇರುವುದೇ ಆಗಿ ಸ್ಪರ್ಧೆ ಜಿದ್ದು ಗಲಾಟೆ ಮಾತ್ಸರ್ಯ ಒಡೆದಾಟ ಮುಗಿಯುವುದೇ ಇಲ್ಲ ಎಲ್ಲ ಮಾನವರು ಎಲ್ಲರಿಗೂ ಗೊತ್ತು ಎಲ್ಲ ಮನುಷ್ಯರು ಅವರವರ ದೇಶದಲ್ಲಿ ಬದುಕಲಿಕ್ಕೆ ಇರಬೇಕಾದವರು ಇದ್ದಾರೆ ಇರಲಿಂತ ಇಲ್ಲ ಏನು ತಿಂತಾರೆ ಏನು ಗಲಾಟೆ ಮಾಡ್ತಾರೆ ಪ್ರಶ್ನೆ ಇಲ್ಲ ಹೋರಾಟ ಅದಕ್ಕೆ ಬೇಕಾದ ಅಸ್ತ್ರಶಸ್ತ್ರಗಳ ಸಂಪತ್ತು ಒಟ್ಟು ಮಾಡಿಕೊಳ್ಳುತ್ತೆ ಅದಕ್ಕೆ ಖರ್ಚು ಅದಕ್ಕೆ ಮಿಲಿಟರಿ ಅವರಿಗೆ ತಿನ್ನಿಸುವುದು ಅವರಿಗೆ ರಕ್ಷಣೆ ಇದರಲ್ಲೇ ಮುಗಿದು ಇಡೀ ಬದುಕಿನ ವ್ಯವಹಾರ ಇಡೀ ಲೋಕದ ಸಂಪತ್ತು ಇವೆಲ್ಲ ಹೋಗುತ್ತೆ ಅಂದರೆ ಮುಕ್ಕಾಲಿಗಿಂತಲೂ ಜಾಸ್ತಿ ಅಂಶಗಳು ಅದಕ್ಕೆ ಯುದ್ಧ ಸಾಮಗ್ರಿಗಳು ಮತ್ತು ಅದು ಪರೀಕ್ಷೆ ಉಡಾವಣೆ ಮಾಡುವುದು ಹೊಡೆದಾಡಿಕೊಳ್ಳುವುದು ಅದರಲ್ಲೇ ಆಯಿತು ನಮ್ಮದು ಅಣು ಪರೀಕ್ಷೆ ಬಾಂಬ್ ಪರೀಕ್ಷೆ ಅಸ್ತ್ರಾಸ್ತ್ರಗಳ ವ್ಯವಸ್ಥೆ ಯುದ್ಧಗಳ ದೊಡ್ಡ ದೊಡ್ಡ ವಿಮಾನಗಳ ಅಪ್ಡೇಟ್ ಇದನ್ನೆಲ್ಲ ಮಾಡಿಕೊಂಡಾಗ ಇಷ್ಟು ಹಾಳಾಗುವುದಿಲ್ಲ ಇದನ್ನು ಉಲ್ಲೇಖ ಮಾಡಿದೆ ಇರುವುದು ಸಣ್ಣದಾದಂಥ ಭೂಮಿಯಾದರೂ ಎಷ್ಟು ದೊಡ್ಡ ಮಟ್ಟಿನ ಹೋರಾಟ ನೋಡಿ ಅಂದ ಕಲಿ ಕಂಡ ತಕ್ಷಣ ಮಾಡುವ ಕೆಲಸ ಅಂತಾನೆ ಎತ್ತರ ಎತ್ತರ ಹಿತೇ ಪುತ್ರ ನಿನ್ನ ಮಗ ನಿನ್ನ ಮಗನ ಮೋರೆ ನೋಡಿದರೆ ನೋಡಿ ಬೆಳಗ್ಗೆದ್ದು ನೋಡಿಕೊಂಡ ರಣಾಂಗಣದಲ್ಲಿ ಕಂಡವರೆಲ್ಲ ಕಲಿಯ ಆವೇಶಕ್ಕೆ ಒಳಗಾಗಿ ಹೋರಾಟ ಒಳ್ಳೆಯವರ ಜೊತೆಯಲ್ಲಿ ಹೋರಾಟಕ್ಕೆ ಓಡ್ತಾರೆ ಅಂತಾನೆ ಕ್ಷತ್ರಿಯಾಣ ಮಹಾರಥ ದೊಡ್ಡ ದೊಡ್ಡ ಕ್ಷತ್ರಿಯರ ರಕ್ಷಣೆ ಮಾಡಲಿಕ್ಕೆ ನಿಂತವರು ಭಕ್ಷಣೆ ಮಾಡ್ತಾರೆ ಕ್ಷತ್ರಿಯರು ಅಂದರೆ ಕ್ಷತ್ರಾಣ ಅದು ತೊಂದರೆಯಾದಲ್ಲಿ ರಕ್ಷಣೆಗೆ ನಿಲ್ಲಬೇಕಾದದ್ದು ಕ್ಷತ್ರಧರ್ಮ ಕ್ಷಾತ್ರಧರ್ಮ ಅದರ ಬದಲಿಗೆ ತೊಂದರೆಗೋಸ್ಕರ ಓಡ್ತಾರಲ್ಲ ದೊಡ್ಡ ದೊಡ್ಡ ರಥದವರು ಕೆಲಸ ಮಾಡಬೇಕಾದ್ದು ಜನೋಪಯೋಗಿ ಅದು ಇದು ಜನರನ್ನು ನುಂಗುವ ಕೆಲಸ ಮಾಡ್ತಾರೆ ಜನಾಂಗ ಅತ್ಯೆಯ ಕೆಲಸ ಬಾಂಧವನೇ ಬಹಳ ಬಿರುಸಿನಲ್ಲಿ ಮಾತಾಡ್ತಾ ಇದ್ದಾನೆ ಭೀಷ್ಮರು ದ್ರೋಣರನ್ನು ನೋಡಿ ಹೇಳ್ತಾನೆ ನೀವು ಯಾರೂ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ ನಾನು ನೋಡಬೇಕಾಯ್ತು ಅವರನ್ನು ಬರಬೇಕಾದ್ರೆ ನಿಜವಾಗಿ ಹೌದು ದುರ್ಯೋಧನ ಅನ್ನಕ್ಕೆ ಬಿದ್ದವರು ಋಣ ಭೀಷ್ಮನೇ ದುರ್ಯೋಧನನಿಗಾಗಿ ಬಂದಿದ್ದಾನೆ ಹೋರಾಟಕ್ಕೆ ದ್ರೋಣನೂ ಸಿಕ್ಕಿಬಿದ್ದಿದ್ದಾನೆ ಇನ್ನು ಕ್ಷುಲ್ಲಕವಾದ ಈ ಯದ್ವಾತದ್ವಾ ಜನಾಂಗಗಳ ಜನರ ಸಾಮಾನ್ಯರ ಕತೆ ಅಂತು ದುರ್ಯೋಧನ ನೋಡುವುದಂದ್ರೆ ಕಣ್ಣಿನಲ್ಲೇ ಪ್ರತಾಪ ಟ್ಯೂನಿಂಗ್ ಪ್ರೇರಣೆ ದುರ್ಯೋಧನ ನೋಡಿದರೆ ಸಾಕು ಹೋರಾಟಕ್ಕೆ ಜನ ಬರ್ತಾರೆ ನುಗ್ತಾರೆ ಸಾಯ್ತಾರೆ ಹೋರಾಟ ಮಾಡಿ ಗೆಲ್ಲುವುದಿಲ್ಲ ಪ್ರಯೋಜನ ಇಲ್ಲ ಪ್ರಾಣ ಹೋಗುವವರೆಗೆ ಬಹಳ ಜೋರಾಗಿ ಬದುಕಬಾರ್ದು ಅವನು ದರ್ಶನ ಆದರೆ ಬದುಕುವುದಿಲ್ಲ ಭೀಮ ದರ್ಶನ ಆದರೆ ಬದುಕ್ತಾನೆ ಪ್ರಾಣಲಾಭ ಆಗುತ್ತೆ ಹಾಗೆ ಎರಡು ಹೇಳ್ತಾನೆ ಅದು ನೀನು ನೋಡ್ತಾ ಇದ್ದಾನೆ ಅವನೇ ನೋಡಿ ಇದು ಕಣ್ಣಿನಲ್ಲಿ ಇದೊಂದು ವಿಚಿತ್ರವಾದಂಥ ಪ್ರೇರಣೆಯ ಕ್ರಮ ಮಾತಿನಲ್ಲಿ ಪ್ರೇರಣೆಗಿಂತಲೂ ಮಿಗಿಲಾಗಿ ಕಣ್ಣಿನಲ್ಲಿ ಪ್ರೇರಣೆ ಮಾಡುವ ರೀತಿ ದುಷ್ಟ ಕೆಲಸದಲ್ಲಿ ತೊಡಗಿಸುವ ಬಹಳ ಜೋ ಆಗುವುದಿಲ್ಲ ನಿಯಂತ್ರಣ ಬರುವುದಿಲ್ಲ ಸಾಧ್ಯ ಇಲ್ಲ ಅಂತಾನೆ ಕಣ್ಣಿನೊಬ್ಬೊಬ್ಬ ಕೆಟ್ಟ ಕೆಲಸವನ್ನು ಮಾಡಿಸುವಾಗ ಅಷ್ಟೇ ಜೋರಾಗಿ ಆಗ್ತಾನೆ ಅದೆಲ್ಲ ಬೌದ್ಧರಲ್ಲಿ ಭಾರಿ ಜೋರಿತ್ತು ಇವತ್ತದೇ ಬೌದ್ಧರ ನೆಲಕಚ್ಚಲು ಕಾರಣ ಅಂತಹ ದುಷ್ಟ ರೀತಿಯ ಕೆಲಸದಲ್ಲಿ ದೃಷ್ಟಿಯುದ್ಧಗಳು ಎಲ್ಲ ಬಂದದ್ದು ಅಲ್ಲಿಂದ ಅಲ್ಲಿಂದ ಮಾಡಿಕೊಂಡರು ಮತ್ತೆ ಮಲ್ಲ ಶುರು ಮತ್ತೆ ವಾಗ್ಯುದ್ಧಶುರು ಅದಕ್ಕಿಂತ ಮೊದಲಿತ್ತು ಇವತ್ತು ನಮಗೆ ಅರ್ಥ ಆಗುವುದಿಲ್ಲ ದೃಷ್ಟಿಯುದ್ಧ ಏನು ಅಂತ ಅದಕ್ಕೆ ಆಶಿ ವಿಷ ಉಚ್ಚತೆಯಲ್ಲ ಹೇಳೋದು ದೃಷ್ಟಿ ವಿಷಯ ಇದ್ದಾವೆ ಪ್ರಾಣಿಗಳು ಸರ್ಪಗಳು ಅಂತ ಮನುಷ್ಯರು ಹಾಗೆ ಕಣ್ಣಿನಲ್ಲಿ ಪ್ರೇರಣೆ ಮಾಡ್ತಾನೆ ಮತ್ತು ಯಾವತ್ತು ಅವನು ಅಷ್ಟು ಜೋರಾಗಿ ಅವನ ವ್ಯವಸ್ಥೆ ಇರುತ್ತೆ ಆದ್ದರಿಂದ ಇವತ್ತು ಏನು ಸುಳ್ಳು ಹೇಳಿದರು ನಿಮ್ಮ ಕೈಕಾಲುಗಳ ಯಾವುದೇ ರೇಖೆಗಳು ಸಾಬೀತಲ್ಲದಿದ್ದರು ಕಣ್ಣು ಮಾತ್ರ ಅವನದ್ದೇ ಆಗಿರ್ತದೆ ಇವತ್ತು ಅದನ್ನು ಐ ಡಿ ಮಾಡಿದ್ದಾರೆ ಕಣ್ಣು ಅಂತ ಇನ್ನೊಬ್ಬನ ಕಣ್ಣು ಒಬ್ಬನ ಕಣ್ಣಿನ ಇಲ್ಲವೇ ಇಲ್ಲ ಮಾಡಲಿಕ್ಕೆ ಬರೋದಿಲ್ಲ ಆದ್ದರಿಂದ ಐ ಪ್ರಿಂಟಲ್ಲಿ ಬಾಗಿಲು ತೆಗೀತದೆ ಬರ್ತದೆ ಐ ಡಿ ಓಪನ್ ಆಗಿ ಎಲ್ಲ ಮಾಡಿದ್ದಾರೆ ಇನ್ವೆನ್ಷನ್ ಅದು ಮೊದಲೇ ಇತ್ತು ಹಿಂದೆ ಹೇಳ್ತಾರೆ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂದಿದ್ರು ಎಲ್ಲ ಇಂದ್ರಿಯಗಳಲ್ಲಿ ನಿಮಗೆ ಬೇಕಾದ್ದು ಹೆಬ್ಬೆಟ್ಟು ಅಲ್ಲ ಫಿಂಗರ್ ಪ್ರಿಂಟು ಅಲ್ಲ ಚರ್ಮವಲ್ಲ ನಿಜವಾಗಿ ಕಣ್ಣು ಅಂತಾರೆ ಅಂದ ಅದ್ಭುತವಾದ ಕಣ್ಣು ಒತ್ತೆ ಒತ್ತೇಳಿದವು ಸಂಜೆಯ ನಿನ್ನ ಮಗ ನೋಡಿದರೆ ಸಾಕಿತ್ತು ನಮ್ಮ ಪಾಳೆ ಸತ್ತೋದಾಗಿ ಹೋರಾಟದ ಅಂಗಳದಲ್ಲಿ ಉತ್ಸಾಹ ಭರಿತವಾಗಿ ಬೆಂಕಿಯ ನಾಲೆಯಲ್ಲಿ ಬೀಳುವ ಪತಂಗಗಳಂತೆ ಆಗಿ ಹೋಗ್ತದಲ್ಲ ಅನ್ನೋ ನೆಲೆಯಲ್ಲಿ ಮಾತಾಡ್ತಾನೆ ಭಾಳ ಚಂದವಾಗಿ ಬಂದವನೇ ಭೀಷ್ಮರು ದ್ರೋಣರು ನಿಲ್ಲಿಸ್ತಾ ಇಲ್ಲ ಎನ್ನುವ ಮೇಲೆ ಆಕ್ರೋಶದಿಂದ ಅವರ ಮೇಲೆ ಹರಿಹಾಯ್ದಿದ್ದಾನೆ ಅವನ ಮಾತುಗಳ ಭರಸೆ ಹೇಗಿರ್ತದೆ ಭರಾಟೆಗಳು ವರಸೆ ಹೇಗೆ ಉಂಟು ಅಂತ ಮಂಗಳವಾರ